ಕಂಗಳ ಕಂಗಳರೆ ಸಿದ ಶುಭೋ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿ ದೇ ಶುಭ ಮನಸಿನ ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿ

ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ ಎರಡನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಆತ್ಮೀಯ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಕಥೆಯಿಂದ ಆರಂಭ ಮಾಡೋಣ ಮಾಡ್ಕೊಂಡಿದ್ದೇನೆ ಒಬ್ಬ ಗುರು ಅವರು ಸಾಯುವಂತಹ ವಯಸ್ಸಿನಲ್ಲಿ ತನ್ನೊಟ್ಟಿಗೆ ಆಟಾಡಿಕೊಂಡಿದ್ದಂತಹ ಬಾಲಕನಿಗೆ ಒಂದು ಪಾತ್ರೆಯನ್ನು ನೀಡ್ತಾರೆ ನಾನು ಹೇಗೂ ಸಾಯ್ತಾ ಇದ್ದೀನಿ ಈ ಪಾತ್ರೆಯನ್ನು ಬಳಸ್ಕೊಂಡು ನೀನು ಏನು ಬೇಕಾದರೂ ಮಾಡಬಹುದು ಅಂತ ಆ ಬಾಲಕ ಆ ಪಾತ್ರೆಯನ್ನು ಬಳಸ್ಕೊಂಡು ತನ್ನ ಬದುಕಿನ ಅರವತ್ತು ವರ್ಷಗಳ ಕಾಲ ಭಿಕ್ಷೆ ಬೇಡ್ತಾನೆ ಎಪ್ಪತ್ತು ವರ್ಷ ಕಳೀತಾ ಬರುತ್ತೆ ಆಗ ಮಹಾಪುರುಷರೊಬ್ಬರನ್ನು ಆತ ಭೇಟಿ ಹಾಕ್ತಾನೆ ಅವರು ಕೇಳ್ತಾರೆ ಏನಪ್ಪ ಇದು ಅಂತ ಆಗ ನಡೆದ ಘಟನೆನ ಆತ ವಿವರಿಸ್ತಾನೆ ನಮ್ಮ ಗುರುಗಳು ಸಾಯುವ ಮುನ್ನ ಈ ಪಾತ್ರೆಯನ್ನು ನೀಡಿದ್ರು ಅಂತ ಆಗ ಮಹಾಪುರುಷರಿಗೆ ಅರಿವಾಗುತ್ತೆ ಅದು ಒಂದು ಪರುಷ ಅಂತ ಅಂದರೆ ಪರುಷ ಅನ್ನುವಂಥದ್ದು ಕಬ್ಬಿಣಕ್ಕೆ ತಾಗಿಸಿದ ತಕ್ಷಣ ಚಿನ್ನವಾಗುವಂತಹ ಲೋಹ ತಕ್ಷಣವೇ ಆ ಮಹಾಪುರುಷರು ಆ ಪಾತ್ರೆಯನ್ನು ಕಬ್ಬಿಣಕ್ಕೆ ತಾಕಿಸ್ತಾರೆ ಆಗ ಆ ಪಾತ್ರೆ ಛಿನ್ನವಾಗುತ್ತೆ ಆ ಹುಡುಗನಿಗೆ ಬದುಕಿನ ಎಪ್ಪತ್ತು ವರ್ಷಗಳ ಕಾಲ ಒಮ್ಮೆಯೂ ಅನ್ನಿಸಲಿಲ್ಲ ಇದನ್ನು ಬಳಸಿ ನಾನು ಏನು ಬೇಕಾದರೂ ಮಾಡಬಹುದು ಅಂತ ಆದರೆ ಆತ ಅದನ್ನು ಬಳಸಿ ಭಿಕ್ಷೆ ಬೇಡ್ತಾನೆ ಯಾಕೆ ಮಾತನ್ನು ಈ ಕಥೆಯನ್ನು ಆರಂಭದಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನ ನಮ್ಮಲ್ಲಿರುವಂತಹ ಧನಾತ್ಮಕ ಹಾಗೂ ಋಣಾತ್ಮಕ ಗುಣಗಳ ಬಗ್ಗೆ ಯೋಚಿಸೋದೇ ಇಲ್ಲ ನ್ಯೂನತೆ ಇದ್ದರೆ ನ್ಯೂನತೆ ಇದೆ ಅಂತ ಕೊರಗ್ತೀವಿ ಪಾಸಿಟಿವ್ ಆಗಿದ್ದರೆ ಅದೇ ನಮ್ಮ ಹೆಮ್ಮೆ ಅಂತ ಬೀಗ್ತೀವಿ ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಹಾಗಲ್ಲ ಸಣ್ಣ ವಯಸ್ಸಿನಲ್ಲಿ ಇವರೊಂದು ನ್ಯೂನತೆಗೆ ತುತ್ತಾಗ್ತಾರೆ ಆದರೆ ಅದನ್ನು ಗೆದ್ದು ಬರ್ತಾರೆ ಇಪ್ಪತ್ತೆಂಟನೇ ವಯಸ್ಸಿಗೆ ಇಡೀ ಭಾರತ ದೇಶದಲ್ಲೇ ಏಷ್ಯಾದಲ್ಲೇ ಅತಿದೊಡ್ಡ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇವರನ್ನ ಮೆಡಲ್ ಮಷಿನ್ ಅಂತ ಕರೀತಾರೆ ಸಾಮಾನ್ಯವಾಗಿ ನಾವು ಅಂದ್ಕೊಂತೀವಿ ಏನಾದರೂ ನ್ಯೂನತೆ ಬಂದರೆ ಬದುಕು ಮುಗೀತು ಅಂತ ಆದರೆ ಇವರು ಅದನ್ನು ವರದಾನ ಮಾಡಿಕೊಂಡು ಇಡೀ ವಿಶ್ವದಲ್ಲೇ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ಮೆಡಲ್ ಮಷಿನ್ ನಿರಂಜನ್ ಮುಕುಂದನ್ ಅವರನ್ನು ಇವರು ಪ್ಯಾರಾ ಸ್ವಿಮ್ಮರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ಕಾರ್ಯಕ್ರಮ ಆರಂಭ ಮಾಡೋಣ ಅದಕ್ಕೂ ಮುಂಚಿತವಾಗಿ ವೀಕ್ಷಕರೇ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬನ್ನಿ ಇವತ್ತಿನ ಒಂದೊಳ್ಳೆ ಮಾತು ಗುಹೆ ಎಡಕ್ಕೆ ಗುಹೆ ಬಲಕ್ಕೆ ನಡುವೆ ಮಲೆ ಕಣಿವೆಯಲ್ಲಿ ವಿಹರಿಪೆಯ ಹುಲಿ ಬಾರದೆಂದು ನೀ ನಚ್ಚಿ ರಹಸ್ಯದ ಭೂತ ಪಿಡಿಯದ ತೆರದಿ ಬದುಕ ನಿರ್ವಹಿಸುವುದೇ ಜಾಣ್ಮೆಯಲ ಮಂಕುತಿಮ್ಮ ಡಿವಿಜಿಯವರು ಈ ಕಗ್ಗದ ಮೂಲಕ ಹೇಳ್ತಾರೆ ಬೆಟ್ಟದ ಎರಡೂ ಬದಿಗೂ ಗುಹೆಗಳಿವೆ ಅಲ್ಲಿ ಹುಲಿಗಳೂ ಇವೆ ಎಂಬ ಸುದ್ದಿ ಜನಜನಿತ ಕಣಿವೆಯಲ್ಲಿ ನಡೆಯುವಾಗ ಹುಲಿ ಬರುವುದಿಲ್ಲವೆಂದು ನಂಬಿ ನಡೆಯುವುದು ಸಾಧ್ಯವೇ ಅಂತೆಯೇ ಯಾವ ಗುಹೆಯಲ್ಲಿ ಹುಲೆ ಇದೆಯೋ ಎಂದು ಸಂಶಯದ ಭೂತವನ್ನು ಹೊತ್ತು ನಡೆಯದೇ ಇರುವುದು ಸಾಧ್ಯವಲ್ಲವೇ ಇವೆರಡನ್ನ ಅತಿಯಾಗಿ ನಂಬುವುದೇ ಬದುಕು ಸಾಗಿಸುವುದೇ ಜಾಣತನ ಜೀವನವೆಂಬ ಕಣಿವೆಯಲ್ಲಿ ಸಾಕ್ತಿರುವಾಗ ತೊಂದರೆ ಮತ್ತು ಕಷ್ಟಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಆವರಿಸುವುದು ಸಹಜ ಅದಕ್ಕೆ ಸಿದ್ಧರಾಗಿ ಜೀವನ ನಡೆಸುವುದು ಜಾಣತನ ಎಂಬುದನ್ನು ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಪ್ರತಿಪಾದಿಸಿದ್ದಾರೆ ಪ್ರಾಯಶಃ ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಗೂ ಈ ಮಾತಿಗೂ ಬಹಳ ಸೂಕ್ತವನ್ನಿಸುತ್ತೆ ಸರ್ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬಂದಿದ್ದೇವೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಏನಾದರೂ ಒಂದು ಇನ್ಫೀರಿಯಾರಿಟಿ ಇದ್ದಾಗ ಡಿಸೇಬಿಲಿಟಿ ಇದ್ದಾಗ ನಾವು ನಮ್ಮ ಬದುಕು ಮುಗಿದೋಯ್ತು ಅಂತ ಅನ್ಕೊಳ್ತೀವಿ ಉದಾಹರಣೆಗೆ ಒಂದು ಸರಿ ಹೇಳಿದ ತಕ್ಷಣ ಏನೋ ಕೆಟ್ಟ ಶಕುನ ಅಂತ ಅಂದ್ಕೊಳ್ತೀವಿ ಆದರೆ ತಾವು ಬಾಲ್ಯದಲ್ಲೇ ಒಂದು ಕಾಯಿಲೆಗೆ ತುತ್ತಾಗ್ತೀರಿ ಆ ಕಾಯಿಲೆ ನಿಮಗೆ ಒಂದು ರೀತಿ ಇವತ್ತಿಗೆ ನೋಡೋಕೆ ಹೋದರೆ ಅದು ವರದಾನ ಅಂತ ಅನ್ನಿಸ್ತಾ ಇದೆ ಸೊ ಒಂದು ಕಾಯಿಲೆಗೆ ತುತ್ತಾದಾಗ ಬಹಳಷ್ಟು ಯೋಚನೆಗಳು ಬರೋದು ಸಹಜ ಆದರೆ ನೀವು ಸ್ವಿಮ್ಮಿಂಗನ್ನು ಆಯ್ಕೆ ಮಾಡಿದ್ದು ಹೇಗೆ ಅನ್ನೋಂಥದ್ದು ಸರ್ ಅಂದರೆ ಹುಟ್ಟೋವಾಗಲೇ ಇದೊಂದು ನನಗೊಂದು ಪ್ರಾಬ್ಲಮ್ ಆಗಿತ್ತು ಸ್ಪೈನಾ ಬೈಫಿಡಾ ಅಂತ ಎಷ್ಟೊಂದು ಡಾಕ್ಟರ್ಸು ಸರ್ಜರಿ ಮಾಡಬೇಕು ಸರ್ಜರಿ ಮಾಡಬೇಕು ಅಂದರು ಇಲ್ಲಿ ತನಕ ಹುಟ್ಟಿದ್ರಿಂದ ನಾನು ಒಂದು ಹತ್ತೊಂಬತ್ತು ಸರ್ಜರಿಗೆ ಒಳಪಟ್ಟಿದ್ದೀನಿ ಸೊ ಆವಾಗ ಒಂದು ಡಾಕ್ಟರ್ ಹೇಳಿದ್ರು ಹಾರ್ಸ್ ರೈಡಿಂಗ್ ಇಲ್ಲ ಅಂದರೆ ಈಜುಕ್ಕೆ ಹಾಕಿ ಇವನಿಗೆ ಸ್ವಲ್ಪ ಕಾಲಿಗೆ ಸ್ಟ್ರೆಂತ್ ಬರಲಿ ಅವಾಗ ಎದ್ದು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನ್ನ ತಂದೆ ತಾಯಿ ನನ್ನ ಎಲ್ಲ ಕಡೆಯೂ ಹೋಗ್ತಾ ಇದ್ದರು ಸೊ ಒಂದು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಎದ್ದು ನಡೀಲಿ ಅನ್ನೋದಕ್ಕೆ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಿದ್ದು ಸೊ ಆಗ ನಮಗೆ ತಂದೆ ತಾಯಿಗೆ ಭಾಳ ಬೇಸರ ಆಗ್ತಾ ಇತ್ತು ಯಾಕೆ ಮಗನಿಗೆ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ರೆ ಹೇಗೆ ಇದು ಅಂತ ಬಟ್ ಆ ರಿಸ್ಕ್ ತೊಗೊಂಡ್ರು ಆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಒಂದು ಮಗನಿಗೆ ಒಳ್ಳೇದಾಗಲಿ ಅನ್ನೋ ಒಂದು ರಿಸ್ಕು ತೊಗೊಂಡ್ರು ಅಲ್ಲಿ ಸೊ ಹಾಗೆ ನಾನು ಈಜು ಮತ್ತು ನೀರಿಗೆ ನಾನು ಇಂಟ್ರಡ್ಯೂಸ್ ಆಗಿತ್ತು ಭವಿಷ್ಯ ಐದು ಆರು ವರ್ಷ ಇರ್ತಾ ಇತ್ತು ಆವಾಗ ನಾನು ಫಸ್ಟ್ ಟೈಮ್ ನೀರಿಗೆ ಇಳಿದಿದ್ದು ನೆಲದ ಮೇಲೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಬಟ್ ನೀರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನೇ ಹೋಗ್ತಾ ಇದ್ದೆ ಸೊ ಅದು ಒಂದು ಸೆನ್ಸ್ ಆಫ್ ಫ್ರೀಡಮ್ ಅಂತ ಏನು ಹೇಳ್ತೀವಿ ಆ ಥರ ಅನ್ನಿಸ್ತು ಯಾಕಂದರೆ ನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಎತ್ಕೊಂಡು ಹೋಗ್ಬೇಕಾಯ್ತು ಬಟ್ ನೀರಿನಲ್ಲಿ ನಾನೇ ಕೈ ಹೊಡ್ಕೊಂಡು ಸ್ವಲ್ಪ ತೇಳಾಡ್ಕೊಂಡು ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾಯಿದೆ ಸೊ ಅದು ಒಂದು ಸಂತೋಷ ಆಯಿತು ನನಗೆ ಸೊ ಹಾಗೆ ನಾನು ನೀರಿಗೆ ಇಂಟ್ರಡ್ಯೂಸ್ ಆಗಿತ್ತು ಓಕೆ ಏನಿದೆ ಸರ್ ಸ್ಪೈನಾ ಬೈಫಿಡಾ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಾಯಿಲೆ ಹೇಗೆ ಅಂತ ಸೊ ಸ್ಪೈನಾ ಬೈಫಿಡಾ ಅನ್ನೋದು ಒಂದು ಬೆನ್ನಲ್ಲಿ ಬರೋ ಒಂದು ಡಿಫೆಕ್ಟ್ ಅದು ಬರ್ತ್ ಡಿಫೆಕ್ಟು ಅದರಲ್ಲಿ ಎರಡು ವಿಧ ಇದೆ ಒಂದು ಓಪನ್ ಇದೆ ಒಂದು ಕ್ಲೋಸ್ಡ್ ಇದೆ ನನಗೆ ಬಂದಿದ್ದು ಕ್ಲೋಸ್ಡ್ ಸ್ಪೈನಾ ಬೈಫಿಡಾ ಅಂತ ಬಹುಶಃ ಈ ಸ್ಪೈನಾ ಬೈಫಿಡಾ ಇರೋ ಮಕ್ಕಳಿಗೆ ಒಂದೊಂದ್ಸಲಿ ಮೆಂಟಲಿ ಸ್ವಲ್ಪ ಚಾಲೆಂಜ್ ಇರೋರು ಇರ್ತಾರೆ ಫಿಸಿಕಲಿ ಚಾಲೆಂಜ್ ಇರೋರು ಇರ್ತಾರೆ ಮತ್ತು ಎರಡೂ ಇರೋರು ಇರ್ತಾರೆ ಸೊ ನನ್ನ ವಿಷಯದಲ್ಲಿ ನನಗೆ ಫಿಸಿಕಲಿ ಚಾಲೆಂಜ್ಡ್ ಇತ್ತು ಸೊ ನನ್ನ ಹಿಪ್ ಕೆಳಗೆ ನನಗೆ ಬಹಳ ಮಸಲ್ ಪವರ್ ಇರಲಿಲ್ಲ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಸೊ ನನಗೆ ಎಲ್ಲ ಕಡೆಯೂ ನಿಂತ್ಕೊಳ್ಳೋಕ್ಕೂ ನಡೆಯೋಕ್ಕೂ ಸಪೋರ್ಟ್ ಬೇಕಾಗಿತ್ತು ಸೊ ಐದು ಆರು ವರ್ಷ ತನಕ ನನಗೆ ಅಪ್ಪ ಅಮ್ಮ ನನ್ನ ಎತ್ಕೊಂಡು ಹೋಗ್ತಾಯಿದ್ರು ನಾನು ಒಂಬತ್ತು ತಿಂಗಳು ಮಗುವಿಂದ ಇಪ್ಪತ್ತಾರು ವಯಸ್ಸು ತನಕ ನನಗೊಂದು ಹತ್ತೊಂಬತ್ತು ಶಸ್ತ್ರಚಿಕಿತ್ಸೆ ಆಗಿದೆ ಇದಕ್ಕೋಸ್ಕರ ಓಕೆ ಸೊ ಸ್ವಿಮ್ಮಿಂಗ್ ಆರಂಭ ಆಗುತ್ತೆ ತಾವು ಹೇಳಿದ್ರಿ ಐದಾರು ವರ್ಷದಲ್ಲಿ ನಾನು ಸ್ವಿಮ್ಮಿಂಗ್ ಕಲಿತೆ ಅಂತ ಹೇಳಿಬಿಟ್ಟು ಓದಬೇಕು ಅನ್ನೋದು ಒಂದು ಕಡೆ ಇರುತ್ತೆ ಈ ಕಡೆ ಸ್ಕೂಲಿಂಗ್ ಒಂದು ಕಡೆ ಆಗಿರುತ್ತೆ ಈ ಕಡೆ ಒಂದು ಸ್ವಿಮ್ಮಿಂಗ್ ಅನ್ನೋದು ಯಾಕೆಂದರೆ ಇದು ನಿಮ್ಮ ನ್ಯೂನತೆಯಿಂದ ಹೊರಗಡೆ ಬರುವಂತಹ ಒಂದು ಪರ್ಯಾಯ ಮಾರ್ಗ ಆಗಿರುತ್ತೆ ಸೊ ಹೇಗೆ ಈ ಓದು ಜೊತೆಗೆ ಈ ಸ್ವಿಮ್ಮಿಂಗ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ಅಂತ ಸ್ಕೂಲ್ ಟೈಮಲ್ಲಿ ಬಹಳ ಸಪೋರ್ಟ್ ಸಿಗ್ತಾ ಇತ್ತು ಸ್ಕೂಲಿಂದ ಯಾಕಂದರೆ ಅಲ್ಲೂ ನನ್ನ ಕ್ಲಾಸು ಮೂರನೇ ಮಾಡಿಯಿಂದ ಗ್ರೌಂಡ್ ಫ್ಲೋರ್ಗೆಲ್ಲ ನನ್ನ ಕ್ಲಾಸ್ ಶಿಫ್ಟ್ ಮಾಡ್ತಾಯಿದ್ರು ಯಾಕಂದರೆ ನಂಗೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಸೊ ಸ್ಕೂಲಿಂದ ಭಾಳ ಸಪೋರ್ಟ್ ಇರ್ತಾಯಿತ್ತು ಬಟ್ ಅದೇ ಸಮಯದಲ್ಲಿ ನನಗೆ ಓದು ಅನ್ನೋದು ಅಂದರೆ ನಾನೊಂದು ಬ್ಯಾಕ್ ಬ್ಯಾಂಚ್ ಸ್ಟೂಡೆಂಟ್ ಆಗಿದ್ದೆ ನಾನು ಓದು ಅನ್ನೋದು ನಾನೇನು ತುಂಬ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತಗೊಳ್ತಾ ಇರಲಿಲ್ಲ ಬಟ್ ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಆ ಇದರಲ್ಲಿದ್ದೆ ಬಟ್ ಸ್ಪೋರ್ಟ್ಸ್ ಅಂತ ಬರುವಾಗ ನಂಗೆ ತುಂಬ ಇಂಟ್ರೆಸ್ಟ್ ಇರ್ತಾಯಿತ್ತು ಸ್ಕೋ ಸ್ಕೂಲ್ ಆದಮೇಲೆ ಇಮಿಡಿಯೆಟಾಗಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ದೆ ಸ್ಟಾರ್ಟ್ ಮಾಡಿದ್ದು ಅರ್ಧ ಗಂಟೆಯಿಂದ ಟ್ರೈನಿಂಗು ಅದಾದಮೇಲೆ ನಲವತ್ತೈದು ನಿಮಿಷ ಒನ್ ಅವರು ಈಗ ಆಲ್ಮೋಸ್ಟ್ ಒಂದು ಐದು ಆರು ಅವರ್ ಪೂಲಲ್ಲೇ ಕಳೆದು ಇದ್ದೆ ಬಟ್ ನನಗೆ ಎಲ್ಲ ಕಡೆನೂ ಆ ಸಪೋರ್ಟ್ ಅನ್ನೋದು ಇತ್ತು ಸ್ಕೂಲಾಗಿರಲಿ ಮನೆಯಾಗಿರಲಿ ನನ್ನ ಟೀಚರ್ಸ್ ಆಗಿರಲಿ ಅವರು ನೀನು ಸ್ವಿಮ್ಮಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ಯಾ ನಿನ್ನ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾವು ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ತೀವಿ ಅಂತ ಒಂದು ಸಪೋರ್ಟ್ ಇರುವಾಗ ನಿಮಗೆ ಎಕ್ಸಾಮ್ ಟೆನ್ಷನ್ ಇರಲಿಲ್ಲ ಸೊ ನೀವು ಸ್ವಿಮ್ಮಿಂಗ್ನ ಫುಲ್ ಟೈಮಾಗಿ ತೊಗೊಂಡು ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಓದ್ಕೊಂಡು ಎಕ್ಸಾಮ್ ಬರೀತಾ ಇದ್ದೆ ನಾನು ಆಗ್ಲೇ ಹಾಗೆ ನಿಮಗೆ ಸ್ವಲ್ಪ ಓಡಾಡಬೇಕು ಅನ್ನುವಂತಹ ಆಸಕ್ತಿಗೆ ತಾವು ಆಯ್ಕೆ ಮಾಡ್ಕೊಂಡಿದ್ದು ಆರಂಭದಲ್ಲಿ ಯಾವಾಗ ಅನ್ನಿಸ್ತು ಇಲ್ಲ ನಾನು ಸ್ವಿಮ್ಮಿಂಗ್ ಅಲ್ಲಿ ಏನಾದರೂ ಮಾಡಬಹುದು ಕಾಂಪೀಟ್ ಮಾಡಬೇಕು ಅಂತ ತಮಗೆ ಅನಿಸುತ್ತಾ ಅಥವಾ ತಮ್ಮ ತಂದೆ ತಾಯಿಗ ಅನಿಸುತ್ತಾ ಇಬ್ಬರಿಗೂ ಅನಿಸಿರ್ಲಿಲ್ಲ ನನ್ನ ಒಂದು ಕೋಚ್ ಸ್ಪಾಟ್ ಮಾಡಿದ್ರು ಇಲ್ಲೇ ಜಯನಗರ ಬೆಂಗಳೂರಲ್ಲಿ ಸೊ ಅವರು ಹೇಳಿದ್ರು ಇಲ್ಲ ಈ ಹುಡುಗನಿಗೆ ತುಂಬ ಟ್ಯಾಲೆಂಟ್ ಇದೆ ಈ ಹುಡುಗ ಒಂದು ಕಡೆ ಹಾಕಿದ್ರೆ ಅವನೇ ಈಜ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಪ್ಯಾರಾ ಒಲಂಪಿಕ್ಸ್ ಪ್ಯಾರಾಲಂಪಿಕ್ಸ್ ಅಂತ ನಡೆಯುತ್ತೆ ಅಂಗವಿಕಲರಿಗೆ ಒಂದು ಕಾಂಪಿಟೇಷನ್ ನಡೆಯುತ್ತೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಸೊ ಅದಕ್ಕೆ ಸಿದ್ಧತೆ ಮಾಡೋಣ ಅಂತ ಹೇಳಿದ್ರು ಫಸ್ಟು ಅಪ್ಪ ಅಮ್ಮಗೆ ಭಾಳ ಭಯ ಆಯಿತು ಯಾಕಂದರೆ ತನ್ನ ಮಗನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಡೆಯೋಕೆ ಆಗ್ತಾ ಇಲ್ಲ ನೀವು ಪ್ಯಾರಾಲಂಪಿಕ್ಸೆಲ್ಲ ಮಾತಾಡ್ತಿದ್ದೀರಾ ಅಂತ ಬಟ್ ಆ ದಿವಸ ಅವರು ಒಂದು ಪ್ರಾಮಿಸ್ ಮಾಡಿದ್ರು ಇಲ್ಲ ಸರ್ ನಿಮ್ಮ ಮಗನಿಗೆ ಆ ಟ್ಯಾಲೆಂಟ್ ಇದೆ ಈಗಿಲ್ಲ ಅಂದ್ರೇನು ಬರೋ ವರ್ಷಗಳಲ್ಲಿ ಅವನೊಂದು ದೊಡ್ಡ ಚಾಂಪಿಯನ್ ಆಗ್ತಾನೆ ನನ್ನ ನಂಬಿ ಅಂತ ಸೊ ಅಪ್ಪ ಅಮ್ಮ ಒಂದು ಎರಡು ದಿವಸ ಸಮಯ ತೊಗೊಂಡು ಆಯಿತು ಸರ್ ಹಾಕ್ತೀವಿ ಅಂತ ಹೇಳಿದರು ಇದು ಮೂರು ತಿಂಗಳು ನಾನು ಯಾವಾಗ ಈಜು ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಮೂರು ತಿಂಗಳೊಳಗೆ ನಾನು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿದ್ದೆ ಬಾಂಬೆಯಲ್ಲಿ ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದೆ ನಾನು ನಮ್ಮ ರಾಜ್ಯಕ್ಕೋಸ್ಕರ ಸೊ ಅಲ್ಲಿಂದ ಆ ಒಂದು ಛಲ ಆ ಒಂದು ಟುವರ್ಡ್ ಸ್ವಿಮ್ಮಿಂಗ್ ಅಂತ ಏನು ಹೇಳ್ತೀವಿ ಅದು ಅಲ್ಲಿ ಓಕೆ ನೀವು ಮೆಡಲ್ ಅಂದ ತಕ್ಷಣ ನೆನಪಾಯಿತು ಮೆಡಲ್ ಮಷಿನ್ ನೀವು ಎಂಬತ್ತೈದು ಮೆಡಲ್ಗಳನ್ನು ಸಂಪಾದಿಸಿದಿರಿ ನಾವು ಬಾಲ್ಯದಲ್ಲಿ ಅಂದರೆ ಇವಾಗ ಸಣ್ಣ ವಯಸ್ಸಿನಲ್ಲಿ ಕಾಂಪಿಟೇಷನ್ ಹೋಗಬೇಕಾದ್ರೆ ನಮ್ಗೆ ಒಂದು ಕ್ರೇಜ್ ಇರ್ತಾ ಇತ್ತು ಯಾರಿಗೆ ಎಷ್ಟು ಮೆಡಲ್ಸ್ ಇದೆ ಎಷ್ಟು ಮೆಮೆಂಟೋಸ್ ಬಂದಿದೆ ಅನ್ನುವಂತಹ ಕುತೂಹಲ ಇರ್ತಾ ಇತ್ತು ಅಂದರೆ ಬದುಕಿನ ಎಲ್ಲ ದಾರಿಗಳು ಮುಚ್ಚಿದೆ ಅಂದಾಗ ನಿಮಗೆ ಸ್ವಿಮ್ಮಿಂಗ್ ಒಂದು ದಾರಿಯನ್ನು ತೆರೆದುಕೊಡ್ತು ಈ ಹಂತದಲ್ಲಿ ನಿಮ್ಮ ಕೋಚ್ಗಳನ್ನು ಹೇಗೆ ನೆನೀತೀರಿ ನೀವು ಖಂಡಿತ ಅವರಿಲ್ಲ ಅಂದರೆ ನಾನಿಲ್ಲ ಯಾಕಂದರೆ ಅವರು ಆ ಸಮಯದಲ್ಲಿ ನನಗೆ ಪ್ರೋತ್ಸಾಹ ನೀಡಿ ಇಲ್ಲ ಈ ಅಂಗವೈಕಲ್ಯತೆ ಇದೆ ಆದ್ರೂ ನೀನು ಹಿಂಗೆ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ಹೇಳಿ ಆ ಸಮಯದಲ್ಲಿ ನನಗೆ ಆ ಸಪೋರ್ಟ್ ಕೊಟ್ಟಿದ್ದು ಡೆಫಿನೆಟ್ಲಿ ನನ್ನ ಕೋಚಸ್ಸು ಸೊ ಅವರಿಲ್ಲ ಅಂದರೆ ಅವ್ರು ಆ ಪ್ಲ್ಯಾನಿಂಗ್ ಮಾಡಿ ಹೇಗೆ ಟ್ರೈನಿಂಗ್ ಕೊಡಬೇಕು ಹೇಗೆ ತರಬೇತಿ ಇವನಿಗೆ ನೀಡಬೇಕು ಅನ್ನೋ ಆ ಒಂದು ಪ್ಲ್ಯಾನಿಂಗ್ ಮಾಡಿಲ್ಲ ಅಂದರೆ ನಾನಿಲ್ಲಿ ಕುತ್ಕೊಳ್ಳೋಕಾಗ್ತಾ ಇರಲಿಲ್ಲ ಸೊ ಡೆಫಿನೆಟ್ಲಿ ಕೋಚಸ್ ನನ್ನ ಲೈಫ್ನಲ್ಲಿ ನನ್ನ ಸ್ವಿಮ್ಮಿಂಗ್ ಕೆರಿಯರ್ನಲ್ಲಿ ಒಂದು ದೊಡ್ಡ ಪಾತ್ರ ಪಡ್ತಿದ್ದಾರೆ ಓಕೆ ಅಪ್ಪ ಅಮ್ಮ ಏನಂತಾರೆ ಯಾಕಂತ ಹೇಳಿದ್ರೆ ಬಾಲ್ಯದಲ್ಲಿ ಸಹಳ ಸ ಸಹಜವಾಗಿ ಬೇಸರ ಇರುತ್ತೆ ಯಾಕಂತ ತಂದೆ ತಾಯಿಗೆ ಮಗಂಗೆ ಈ ಥರ ತೊಂದರೆ ಇದೆ ಅಂತ ಅನ್ನಿಸದೇ ಹೋದರೂ ಕೂಡ ಬೇರೆಯವ್ರು ಏನಾದರೂ ಒಂದು ಮಾತನಾಡಿರ್ತಾರೆ ಯಾಕಂದರೆ ಸಹಜವಾಗಿ ನೀವೇನಾದ್ರೂ ಮಾಡ್ತೀವಿ ಅಂತ ಹೊರಟಾಗ ನೆಗೆಟಿವ್ ರೆಸ್ಪಾನ್ಸಸ್ ಬಹಳ ಬರ್ತಾ ಇರತ್ತೆ ಇವತ್ತಿಗೆ ನಿರಂಜನ್ ಮುಕುಂದನ್ ಅವರ ಬಗ್ಗೆ ಅಪ್ಪ ಅಮ್ಮಗೆ ಎಷ್ಟು ಹೆಮ್ಮೆ ಇದೆ ಅಪ್ಪ ಅಮ್ಮಗೆ ಬಹಳಷ್ಟು ಹೆಮ್ಮೆ ಯಾಕಂದ್ರೆ ನೀವ್ ಹೇಳ್ದಂಗೆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಜನ ಸೊಸೈಟಿಯಲ್ಲಿ ಯಾಕೆ ಅಷ್ಟು ಕಷ್ಟಪಡ್ತೀರಾ ಸ್ವಿಮ್ಮಿಂಗ್ ಏನಕ್ಕೆ ಹಾಕ್ತೀರಾ ಅವ್ನಿಗೆ ಆಗೋಲ್ಲ ಸ್ಪೋರ್ಟ್ಸ್ ಆಗೋಲ್ಲ ಅನ್ನೋರೇ ಜಾಸ್ತಿ ಇದ್ದರು ಆ ಸಪೋರ್ಟ್ ಮಾಡಿದವರು ತುಂಬ ಕಡಿಮೆ ಜನ ಇದ್ದರು ಯಾಕಂದರೆ ಆ ಟೈಮ್ನಲ್ಲಿ ಇದೊಂದು ದೊಡ್ಡ ಕಾಯಿಲೆ ಇದೊಂದು ದೊಡ್ಡ ಒಂದು ಮೆಡಿಕಲ್ ಕಂಡೀಷನ್ ಆಗಿತ್ತೆ ಹೊರತು ಅವರಿಗೆ ಒಂದು ಸ್ಪೋರ್ಟ್ಸಲ್ಲಿ ಮಾಡ್ಬೋದು ಒಂದು ಅಚೀವ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಸಪೋರ್ಟ್ ಮಾಡೋ ಸೊಸೈಟಿ ಸಿಸ್ಟಮ್ ನಮ್ಮ ಹತ್ರ ಆವಾಗ ಇರಲೇ ಇಲ್ಲ ಅವಾಗ ನಾವ್ಯಾಗ ನಾವು ಆ ಒಂದು ರಿಸ್ಕ್ ತಗೊಂಡು ನಾವಾಗ ನಾವು ಬಂದಿದ್ದು ಈಗ ಒಂದು ಹದಿನೈದು ಹದಿನಾರು ವರ್ಷದಲ್ಲಿ ತುಂಬ ಚೆನ್ನಾಗಿ ಮಾಡಿ ಆಡಿ ಇವಾಗ ಒಲಿಂಪಿಕ್ ಎಲ್ಲ ಹೋಗಿ ಮೇಲೆ ಅದೇ ಜನ ಇವಾಗ ತಂದೆ ತಾಯಿಗೆ ಫೋನ್ ಮಾಡಿ ಇಲ್ಲ ಪ್ರಧಾನಮಂತ್ರಿ ಮೋದಿಯವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ನಿಮ್ಮ ಮಗ ಅವ್ರ ಜೊತೆ ಎಲ್ಲ ಭೇಟಿಯಾಗಿದ್ದಾರೆ ಭಾಳ ಆಯಿತು ಟಿ ವಿಯಲ್ಲಿ ನೋಡಿದ್ವಿ ನ್ಯೂಸ್ ಪೇಪರಲ್ಲಿ ನೋಡಿದ್ವಿ ಅಂತ ಹೇಳುವಾಗ ಅದು ಈ ಮೆಡಲ್ಗಳಿಂತ ಆ ಸಂತೋಷ ಅಪ್ಪ ಅಮ್ಮ ಮುಖದಲ್ಲಿ ನೋಡೋದು ಒಂದು ದೊಡ್ಡ ಸಂತಸ ನನಗೆ ಓಕೆ ನಿಮ್ಮ ಈ ಸಾಧನೆ ಪಾತ್ರ ಅಂತ ಬಂದಾಗ ನಿಮ್ಮ ತಂದೆ ತಾಯಿ ಶ್ರಮಿಸಿರೋದು ಬಹಳ ಇದೆ ಏನು ಮಾಡ್ತಾರೆ ಅವರು ಬೇಸಿಕ್ಲಿ ಅಥವಾ ನಿಮ್ಮ ತಂಗಿ ಕೂಡ ಇದ್ದಾರೆ ಸೊ ನಿಮಗೋಸ್ಕರ ಹೇಗೆ ಸಮಯ ಮೀಸಲಿಡ್ತಿದ್ರು ಸೊ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ರು ನಾನು ಸ್ವಿಮ್ಮಿಂಗ್ ಶುರು ಮಾಡುವಾಗ ನಮ್ಮ ಅಜ್ಜಿ ಬಂದುಬಿಟ್ಟು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ನಾನು ಇವಾಗ ಒಂದು ವರ್ಷ ಹಿಂದೆ ಕೋವಿಡ್ಗೋಸ್ಕರ ಕಳ್ಕೊಂಡೆ ನಾನು ಅವರು ನನಗೆ ಒಂದು ಪಿಲ್ಲರ್ ಆಫ್ ಸ್ಟ್ರೆಂತ್ ಆಗಿದ್ದರು ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾ ಇದ್ರು ಬಹಳಷ್ಟು ಕಡೆ ಕಾಂಪಿಟೇಷನ್ ಬೇರೆ ರಾಜ್ಯಗಳಾಗಲಿ ಬೇರೆ ದೇಶಗಳಾಗಲಿ ಅಲ್ಲೆಲ್ಲ ಹೋಗ್ತಾಯಿದ್ವಿ ನಾವು ಒಟ್ಟಿಗೆ ಬಟ್ ಅಪ್ಪ ಅಮ್ಮ ಬಂದ್ಬಿಟ್ಟು ನನಗೆ ಸಮಯ ನನ್ನ ಕಂಫರ್ಟ್ ಮಾಡಬೇಕು ಮಗನಿಗೆ ಈ ಒಂದು ಸ್ವಿಮ್ಮಿಂಗ್ ಅನ್ನೋದು ಒಂದು ಲೈನಲ್ಲಿ ಬಂದುಬಿಟ್ಟಿದೆ ಸೊ ಅದರಿಂದ ಅವನಿಗೆ ಅದನ್ನು ಸಪೋರ್ಟ್ ಮಾಡಿ ಅವ್ನು ಎಲ್ಲಿ ತನಕ ಹೋಗ್ತಾನೋ ಅಲ್ಲಿ ಕನ್ಫ ಕಂಫರ್ಟ್ ಮಾಡಬೇಕು ಅನ್ನೋದೇ ಅವ್ರಿಗೆ ಗುರಿಯಾಗಿತ್ತು ಸೊ ಯಾರು ಏನೇ ಅನ್ನಲಿ ನಾನು ಏನು ಇಷ್ಟಪಡ್ತೀನಿ ನನಗೆ ಏನು ಇಷ್ಟ ಆಗಿದೆ ಅದನ್ನೇ ನೋಡ್ಕೊಳ್ತಾಯಿದ್ರು ಅದೇ ಥರ ನನಗೆ ಒಂದು ತಂಗಿ ಇದ್ದಾಳೆ ಅವಳು ಅಷ್ಟೇ ಅಣ್ಣ ಅಣ್ಣನ ಒಂದು ರೋಲ್ ಮಾಡಲಾಗೆ ನೋಡ್ತಾಳೆ ಬಟ್ ಅವಳು ಇವಾಗ ಒಂದು ಸ್ಟೇಟ್ ಲೆವೆಲ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾಳೆ ಸೊ ಅದು ಒಂದು ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟಿದೆ ಇವಾಗ ಸ್ಪೋರ್ಟ್ಸ್ ಅನ್ನೋದು ನಮಗೆ ಓಕೆ ಸ್ಪೋರ್ಟ್ಸ್ ಫ್ಯಾಮಿಲಿ ಹೌದು ಓಕೆ ಸ್ವಿಮ್ಮಿಂಗ್ ಜರ್ನಿ ಆರಂಭ ಆಗುತ್ತೆ ಬಹಳ ಜನಕ್ಕೆ ಈ ಥರ ಡಿಸೆಬಿಲಿಟಿ ಇದ್ದಾಗ ತಾವು ಹೇಳಿದ್ರಿ ಒಂದು ಮೆಂಟಲ್ ಡಿಸೆಬಿಲಿಟಿ ಆದರೆ ಒಂದು ಫಿಸಿಕಲ್ ಡಿಸೆಬಿಲಿಟಿ ಇರುತ್ತೆ ಎರಡೂ ಇರೋದಿರ್ತಾರೆ ಅಂತ ಆದರೆ ಫಿಸಿಕಲ್ ಡಿಸೆಬಿಲಿಟಿ ಇದ್ದು ಈ ರೀತಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಿರುವಂತಹ ನೀವೇನು ಹೇಳ್ತೀರಿ ವಿಶೇಷ ಚೈತನ್ಯರಿಗೆ ತಾವೇನಾದರೂ ಒಂದು ಮಾತು ಹೇಳೋದಾದ್ರೆ ಯಾಕಂತ ಹೇಳಿದ್ರೆ ತಾವು ಕೂಡ ಈ ರೀತಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ತಮ್ಮ ಒಂದು ಕಿವಿ ಮಾತು ಹೇಳೋದಾದರೆ ಅಂದರೆ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇದೆ ನಾವು ಅದನ್ನು ಹೇಗೆ ಹೊರಪಡಿಸ್ತೀವಿ ಅನ್ನೋದೇ ಒಂದು ದೊಡ್ಡ ಮುಖ್ಯ ಮತ್ತು ಚಾಂಪಿಯನ್ ಆಗೋದು ಇಲ್ಲ ಒಲಿಂಪಿಕ್ ತನಕ ಹೋಗೋದು ಅನ್ನೋದು ಒಂದು ರಾತ್ರಿಯಲ್ಲಿ ಆಗೋ ವಿಷಯವೇ ಇಲ್ಲ ನಾನು ಇದಕ್ಕೋಸ್ಕರ ಒಂದು ಹತ್ತರಿಂದ ಹನ್ನೆರಡು ವರ್ಷ ನಾನು ಕಷ್ಟಪಟ್ಟು ಆ ಒಂದು ತರಬೇತಿ ಪಡೆದು ಒಂದೊಂದು ಸಲ ಬೆಂಗಳೂರಲ್ಲಿ ತರಬೇತಿ ಪಡೆದೀನಿ ಒಂದೊಂದು ಸಲ ಬೇರೆ ದೇಶಗಳಲ್ಲಿ ಹೋಗಿ ಊಟ ಇಲ್ಲದೆ ಸರಿಗೆ ಊಟ ಇಲ್ಲದೆ ಅಪ್ಪ ಅಮ್ಮ ಜೊತೆ ಸರಿಗೆ ಮಾತಾಡಿದೆ ನಾನು ಅಂದ್ಕೊಂಡಿದ್ರೆ ಇಲ್ಲೇ ಇದ್ಬಿಟ್ಟು ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಒಂದು ಸರಳವಾದ ಜೀವನ ಇಟ್ಕೊಂಡಿರ್ಬೋದು ಬಟ್ ನಾನು ಅದನ್ನು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಾವು ಆಡಬೇಕು ಅನ್ನೋ ಒಂದು ಒಂದು ಮೈಂಡ್ಸೆಟ್ಟಲ್ಲಿದೆ ಸೊ ಟೈಮ್ ತೊಗೊಳುತ್ತೆ ಬಟ್ ಗ್ಯಾರಂಟಿ ಫಲ ಬರುತ್ತೆ ಸಾಮಾನ್ಯವಾಗಿ ಸ್ವಿಮ್ಮಿಂಗ್ ಅಂತ ಹೇಳಿದರೆ ನಾವಿವಾಗ ಸಹಜವಾಗಿ ಒಂದು ಚಳಿಗಾಲ ಬಂತು ಮಳೆಗಾಲ ಬಂತು ಅಂದಾಗ ಅಯ್ಯೋ ಶೀತ ಆಗಿಬಿಡುತ್ತೆ ಅಂತೀವಿ ಆದರೆ ಇವಾಗ ಹೇಳಿದ್ರಿ ಐದಾರು ಗಂಟೆ ನೀರಿನಲ್ಲೇ ಕಳಿಬೇಕು ಅಂತ ಹೇಗಿರುತ್ತೆ ಮನಸ್ಥಿತಿ ಅಂತ ಯಾಕಂತ ಹೇಳಿದ್ರೆ ತುಂಬ ಚಳಿ ಇರೋದು ಇರುತ್ತೆ ಸ್ವಿಮ್ಮಿಂಗ್ ಅಂದರೆ ನಾವೇನು ಬಿಸಿನೀರಲ್ಲಿ ಮಾಡೋಕೆ ಬರೋದಿಲ್ಲ ಅಂತ ನೀರಲ್ಲೇ ಮಾಡಬೇಕಾಗುತ್ತೆ ಸೊ ಹೇಗೆ ತಯಾರಿ ನಡೆಸ್ತೀರಿ ಅಂತ ಅಂದರೆ ಸ್ವಿಮ್ಮಿಂಗ್ ತರಬೇತಿ ಥ್ರೂ ಔಟ್ ದ ಇಯರ್ ನಡೆಯುತ್ತೆ ಒಂದು ತಿಂಗಳು ಎರಡು ತಿಂಗಳು ಅಂತ ಇಲ್ಲ ಸೊ ನಾನು ಹತ್ತು ವರ್ಷದಿಂದ ಇಡೀ ಒಂದು ವರ್ಷ ಫುಲ್ ಪ್ರಾಕ್ಟೀಸ್ ಮಾಡ್ತೀನಿ ನಮಗೆ ಆಫ್ ಅನ್ನೋದು ಬಹಳ ಕಡಿಮೆ ಸಿಗುತ್ತೆ ಮತ್ತು ನೀವು ಸಲ ನೀರಿಗೆ ಇಳಿದ ಮೇಲೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ನಿಮಗೆ ಆ ಚಳಿ ಎಲ್ಲ ಹೊಟ್ಟೋಗುತ್ತೆ ಪ್ಲಸ್ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಸ್ಯಾಕ್ರಿಫೈಸ್ ನೀವು ದೊಡ್ಡ ಮಟ್ಟದಲ್ಲಿ ಮತ್ತು ದೇಶಕ್ಕೆ ನೀವು ರೆಪ್ರೆಸೆಂಟ್ ಮಾಡುವಾಗ ಭಾರತ ಅನ್ನೋ ದೇಶಕ್ಕೆ ರೆಪ್ರೆಸೆಂಟ್ ಮಾಡೋದು ಎಲ್ಲರಿಗೂ ಬರೋ ಆ ಚಾನ್ಸ್ ಇಲ್ಲ ಅದು ಸೊ ಆ ಥರ ಚಾನ್ಸ್ ನಿಮಗೆ ಸಿಗೋವಾಗ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಸ್ಯಾಕ್ರಿಫೈಸಸ್ ಮಾಡಲೇಬೇಕಾಗಿರುತ್ತೆ ಓಕೆ ಮೊದಲ ಗೆಲುವು ಯಾವುದು ತಾವು ಗೆದ್ದ ತಾವು ಹೇಳಿದ್ರಿ ಡೆಲ್ಲಿ ಸಿಲ್ವರ್ ಗೆದ್ರಿ ಅಂತ ಸೊ ಆ ಕ್ಷಣ ಹೇಗಿತ್ತು ಚಿಕ್ಕ ವಯಸ್ಸಾಗಿದ್ದೆ ಬಟ್ ಎಲ್ಲರೂ ಕ್ಲಾಪ್ ಹೊಡೆಯುವಾಗ ನಿಮಗೆ ಒಂದು ಒಳಗಿಂದ ಒಂದು ಹ್ಯಾಪಿನೆಸ್ ನಿಮಗೆ ಒಂದು ಖುಷಿಯಾಗುತ್ತೆ ಎಲ್ಲರೂ ಕ್ಲ್ಯಾಪ್ ಹೊಡಿತಾ ಇದ್ದಾರೆ ಅಂತ ನನಗೆ ಮೇಲೆ ಒಬ್ಬ ಗೋಲ್ಡ್ ಗೆದ್ದಿದ್ದ ಸೊ ಆ ವಯಸ್ಸಿನಲ್ಲೇ ನಾನು ಅಂದ್ಕೊಂಡಿದ್ದು ಸರಿ ನನಗಿಂತ ಬೆಟ್ರಾಗಿ ಒಬ್ಬ ಇದ್ದಾನೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾನು ಅದನ್ನೇ ಬಂದು ನನ್ನ ಕೋಚ್ಗೂ ಹೇಳಿದ್ದು ಬಂದು ಸರ್ ನನ್ನ ನಾನು ಸಿಲ್ವರ್ ಮೆಡಲ್ ಪೊಸಿಷನ್ ಸೆಕೆಂಡ್ ಪೊಸಿಷನ್ ನಿಂತಿದ್ದೀನಿ ನನಗಿಂತ ಒಬ್ಬ ಮೇಲಿದ್ದಾನೆ ಅವನ್ನ ಹೆಂಗೆ ನಾನು ಮೀರಿಸಬೇಕು ಅವನ್ನ ಹೆಂಗೆ ನಾನು ನೆಕ್ಸ್ಟ್ ಟೈಮ್ ಬೀಟ್ ಮಾಡಿ ಫಸ್ಟ್ ಪ್ಲೇಸ್ ಬರಬೇಕು ಅನ್ನೋದು ಸೊ ಅದು ಒಂದು ಎಂಟು ವಯಸ್ಸಲ್ಲೇ ನನಗೆ ಆ ಒಂದು ಥಾಟ್ ಇತ್ತು ಯಾಕಂದರೆ ಆ ಸ್ವಿಮ್ಮಿಂಗ್ ಅನ್ನೋದು ಅಷ್ಟು ನನಗೆ ಒಂದು ಜೀವನ ಓಪನ್ ಮಾಡಿಬಿಟ್ಟಿತ್ತು ಸೊ ಅವಾಗಿಂದ ಹಿಡಿದು ಇವಾಗ ತನಕ ಆ ಒಂದು ಕ್ರೇಜ್ ಆ ಒಂದು ಪ್ಯಾಷನ್ ಆ ಒಂದು ಲವ್ ಟುವರ್ಡ್ ಸ್ವಿಮ್ಮಿಂಗ್ ಇತ್ತೇ ಇದೆ ಹಾಗೆ ಇದೆ ಓಕೆ ನೋಡುಗರಿಗೂ ಸಹ ಸಹಜವಾಗಿ ಕುತೂಹಲ ಇರುತ್ತೆ ಒಲಿಂಪಿಕ್ಸ್ ಮತ್ತು ಪ್ಯಾರ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಯಾಕಂತ ಹೇಳಿದ್ರೆ ನಿಮ್ಗೆ ವಿಶೇಷವಾಗಿ ಆಡಿಸ್ತಾರಾ ಅಥವಾ ಬೇರೆ ಜಾಗದಲ್ಲಿ ಆಡಿಸ್ತಾರ ಅಂತ ಸೊ ಅವರಿಗೊಂದು ಮಾಹಿತಿ ಅಂತ ನೀಡೋದಾದರೆ ಹೇಗೆ ನಡೆಯುತ್ತೆ ಇದು ಅನ್ನೋದು ಸೊ ಒಲಿಂಪಿಕ್ಸ್ ಆ್ಯಂಡ್ ಪ್ಯಾರಾಲಂಪಿಕ್ಸ್ ಅನ್ನೋದು ಸೇಮ್ ಬಟ್ ಒಲಂಪಿಕ್ಸ್ ಅನ್ನೋದು ಏಬಲ್ಡ್ ಬಾಡಿ ಅವ್ರಿಗೆ ನಡೆಯುತ್ತೆ ಪ್ಯಾರಾಲಂಪಿಕ್ಸ್ ಅನ್ನೋದು ಅಂಗವಿಕಲರಿಗೆ ನಡೆಯುತ್ತೆ ಅದೇ ಜಾಗದಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೋ ಅಲ್ಲೇ ಪ್ಯಾರಾಲಂಪಿಕ್ಸ್ ನಡೆಯುತ್ತೆ ಬಹುಶಃ ಒಂದು ಇಪ್ಪತ್ತು ದಿನ ಒಂದು ಡಿಫ್ರೆನ್ಸಲ್ಲಿ ನಡೆಯುತ್ತೆ ಯಾಕೆಂದರೆ ಆ ಸೇಮ್ ಜಾಗನ ಒಂದು ಸ್ವಲ್ಪ ಫಿಸಿಕಲಿ ಡಿಸೇಬಲ್ಡ್ ಫ್ರೆಂಡ್ಲಿಯಾಗಿ ಮಾಡಿರಬೇಕು ಯಾಕಂದರೆ ವೀಲ್ಚೇರಲ್ಲಿರೋರು ಇರ್ತಾರೆ ಬಹಳಷ್ಟು ಜನ ಅವ್ರಿಗೆಲ್ಲ ರ್ಯಾಂಪ್ ರೆಡಿ ಮಾಡಬೇಕಾಗಿರತ್ತೆ ಮತ್ತು ಆ್ಯಕ್ಸಸ್ ಮಾಡಬೇಕಾಗಿರುತ್ತೆ ಸೊ ಅದನ್ನೆಲ್ಲ ರೆಡಿ ಮಾಡಿ ಎಲ್ಲಿ ನಡೆಯುತ್ತೋ ಅಲ್ಲೇ ನಡೆಯುತ್ತೆ ಇದು ಓಕೆ ಸೋಲು ಮತ್ತು ಗೆಲುವು ಎರಡೂ ಕೂಡ ಒಂದೇ ನಾಣ್ಯದ ಮುಖಗಳು ತಾವು ಸೋಲುಗಳನ್ನು ಕಂಡಿದ್ದೀರಿ ಗೆಲುವುಗಳನ್ನು ನೋಡಿದ್ದೀರಿ ಏನು ಅನಿಸುತ್ತೆ ಸರ್ ಸೋಲು ಮತ್ತು ಗೆಲುವನ್ನು ಹೇಗೆ ತಾವು ನೋಡ್ತೀರಿ ಅಂತ ನನ್ನ ಜರ್ನಿಯಲ್ಲಿ ನಾನು ತುಂಬ ಸೋಲು ನೋಡಿಬಿಟ್ಟಿದ್ದೀನಿ ಯಾಕಂದರೆ ನನಗಿರೋ ಮೆಡಿಕಲ್ ಕಂಡೀಷನ್ಗೆ ಎಷ್ಟೊಂದ್ಸಲಿ ಕಾಂಪಿಟೇಷನ್ ಮುಂಚೆ ನನಗೆ ಇಂಜುರಿ ಆಗಿದೆ ಕಾಂಪಿಟೇಷನ್ ಮುಂಚೆ ನಾನು ಅಲ್ಲಿ ಹೋಗೋವಾಗ ನನಗೆ ಸ್ವಿಮ್ ಮಾಡೋಕೆ ಹೋಗಿದೆ ಅಲ್ಲಿ ಸೊ ಅದರಿಂದ ಭಾಳಷ್ಟು ಸೋಲ್ ನೋಡಿದ್ದೀನಿ ಬಟ್ ಏನಂದರೆ ಆ ಸೋಲ್ನ ಇಟ್ಕೊಂಡು ಕೊರಗೋದು ಬಿಟ್ಬಿಟ್ಟು ಆ ಸೋಲ್ನ ನೀವು ಒಂದು ಸ್ಟೆಪ್ಪಿಂಗ್ ಸ್ಟೋನಾಗಿ ನೋಡಿದ್ರೆ ಸಕ್ಸಸ್ ನೋಡ್ತಿರು ಯಾಕಂದರೆ ತುಂಬ ವರ್ಷಗಳ ಹಿಂದೆ ಒಂದು ಕಾಮನ್ವೆಲ್ತ್ ಗೇಮ್ಸು ಇನ್ನೂ ಜ್ಞಾಪಕ ಇದೆ ಎರಡು ಸಾವಿರದ ಹದಿನಾರರ ಹದಿನಾಲ್ಕರಲ್ಲಿ ಕಾಮನ್ವೆಲ್ತ್ ಗೇಮ್ಸಿಗೆ ಕ್ವಾಲಿಫೈ ಆಗಿ ಒಂದು ವಾರ ಮುಂಚೆ ನನಗೆ ಕಾಲಲ್ಲಿ ಒಂದು ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಸೊ ಡಾಕ್ಟರ್ಸ್ ಹೇಳಿದ್ರು ನಾನು ಸ್ವಿಮ್ ಮಾಡೋಕ್ಕಾಗಲ್ಲ ಅಂತ ಈ ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು ನನಗೆ ಅಂತ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋದು ಆ ಟೈಮಲ್ಲಿ ನನಗೆ ಭಾಳಷ್ಟು ತುಂಬ ದೊಡ್ಡ ಇವೆಂಟಾಗಿತ್ತು ನನಗೆ ನನ್ನ ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗಿರಬೇಕಾಗಿತ್ತು ಬಟ್ ಆ ಟೈಮಲ್ಲಿ ನನಗೆ ನನ್ನ ಕೈಯ್ಯಲ್ಲಿ ಏನೂ ಇರಲಿಲ್ಲ ಯಾಕಂದರೆ ಸರ್ಜರಿ ಮಾಡಬೇಕು ಅಂದ್ಬಿಟ್ರು ಕಾಮನ್ವೆಲ್ತ್ ಗೇಮ್ಸ್ ಹೋಗೋಕ್ಕಾಗಿಲ್ಲ ಕ್ವಾಲಿಫೈ ಆಗಿದ್ದೀನಿ ಬಟ್ ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಆ ಸರ್ಜರಿ ಒಳಪಟ್ಟು ಮೂರು ತಿಂಗಳಲ್ಲಿ ಇನ್ನೊಂದು ವರ್ಲ್ಡ್ ಜೂನಿಯರ್ ಗೇಮ್ಸಲ್ಲಿ ಎಂಟು ಪದಕ ಗೆದ್ದೆ ಸೊ ಆ ಥರ ಒಂದು ಕಂಬ್ಯಾಕ್ ಆ ಥರ ಒಂದು ಮನಶಕ್ತಿ ಇದ್ದರೆ ಮಾತ್ರ ನೀವು ಮುಂದಕ್ಕೆ ಹೋಗೋದು ಯಾಕಂದರೆ ಇಲ್ಲಾಂದರೆ ಕೊರ್ಕೊಂಡು ಇಲ್ಲ ಆಗಿಲ್ಲ ನನ್ನ ಕೈಯಲ್ಲಿ ಇದೇ ನನ್ನ ಜೀವನ ಅಂತ ಇರ್ಬೋದು ಬಟ್ ಆ ಒಂದು ಮೆಂಟಲಿ ಸ್ಟ್ರಾಂಗಾಗಿದ್ದರೇ ಯು ಕೆನ್ ಸರ್ವೈವ್ ಓಕೆ ಸ್ವಿಮ್ಮಿಂಗಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಏನು ಯಾಕಂತ ಹೇಳಿದರೆ ಇವಾಗ ನಾವು ರನ್ನಿಂಗಲ್ಲಿ ನೋಡ್ತೀವಿ ಇಷ್ಟು ಮೀಟರ್ ಹಾಗೆ ಹೀಗೆ ಅಂತ ಸ್ವಿಮ್ಮಿಂಗಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಯಾವುದು ಅಂತ ಸೊ ಸ್ವಿಮ್ಮಿಂಗಲ್ಲಿ ನಾನು ಬಟರ್ಫ್ಲೈ ಅನ್ನೋ ಸ್ಟ್ರೋಕ್ನ ಸ್ಪೆಷಲೈಸ್ ಮಾಡ್ತೀನಿ ಅದು ನೋಡೋಕ್ಕೆ ಬಹಳ ಬ್ಯೂಟಿಫುಲ್ ಆದ ಸ್ಟ್ರೋಕು ಬಟ್ ಮಾಡೋದರಲ್ಲಿ ಬಹಳ ಕಷ್ಟವಾದ ಸ್ಟ್ರೋಕ್ ಅದು ಸೊ ಬಟರ್ಫ್ಲೈನಲ್ಲಿ ಐವತ್ತು ಮೀಟರ್ ಮಾಡ್ತೀನಿ ಅದು ಬಿಟ್ಟು ಫ್ರೀ ಸ್ಟೈಲಲ್ಲಿ ನೂರು ಮೀಟ್ರ್ ಮಾಡ್ತೀನಿ ನಾನು ಓಕೆ ಸೊ ಈ ಸೋಲು ಗೆಲುವು ಲೆಕ್ಕಾಚಾರ ಆಗುತ್ತೆ ಇವತ್ತಿಗೆ ನಿರಂಜನ್ ಮುಕುಂದನ್ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಗುರುತಿಸುವಂತಹ ಒಬ್ಬ ಕ್ರೀಡಾಪಟು ಮೋದಿ ಅವರನ್ನ ಭೇಟ್ ಭೇಟಿ ಮಾಡ್ತೀರಿ ಎಷ್ಟು ಖುಷಿ ಆಯಿತು ಬಹಳ ಭಾಳ ಖುಷಿ ಆಯಿತು ಯಾಕಂದರೆ ಪ್ರಧಾನಮಂತ್ರಿ ಅವ್ರನ್ನ ಮೀಟ್ ಮಾಡೋದಂದರೆ ಒಂದು ಒಂದು ವರ ಅಂತಲೇ ಹೇಳ್ಬೋದು ಸೊ ಒಲಂಪಿಕ್ಸ್ ಆದಮೇಲೆ ನಮ್ಮನ್ನ ಕರೆದಿದ್ರು ಅವ್ರ ನಿವಾಸಕ್ಕೆ ಕರೆದಿದ್ದರು ಸೊ ಎಲ್ಲ ಪ್ಯಾರಾಲಂಪಿಕ್ ಅಥ್ಲೀಟ್ಸ್ನೆಲ್ಲ ಕರೆದು ಎಲ್ಲರ ಜೊತೆನೂ ಮಾತಾಡಿದ್ರು ಸೊ ಬಹಳ ಖುಷಿಯಾಯಿತು ಪ್ರಧಾನಮಂತ್ರಿ ಅವ್ರ ಜೊತೆ ಭೇಟಿಯಾಗೋದಕ್ಕೆ ಈಗ ಒಂದು ಕೆಲವು ತಿಂಗಳು ಮುಂಚೆನೂ ಮೋದಿ ಅವ್ರನ್ನ ಮೀಟ್ ಮಾಡಿದ್ದೆ ಕಾಮನ್ವೆಲ್ತ್ ಗೇಮ್ಸ್ ಆದಮೇಲೆ ನನ್ನ ಒಂದು ಸ್ಪೆಷಲ್ ಕ್ಯಾಪ್ ಒಂದಿತ್ತು ಒಂದು ಹನ್ನೆರಡು ವರ್ಷ ಹಿಂದೆ ಇರೋ ಒಂದು ಏಷ್ಯನ್ ರೆಕಾರ್ಡ್ನ ಮುರಿದಿರೋ ಒಂದು ಕ್ಯಾಪ್ ಇತ್ತು ಸೊ ಅದನ್ನು ನಮ್ಮ ಪ್ರಧಾನಮಂತ್ರಿಗೆ ನಾನು ಅದನ್ನು ಗಿಫ್ಟ್ ಮಾಡಿದ್ದೆ ನಾನು ಓಕೆ ನಿಮ್ಮ ನೀವು ಅವರಿಗೆ ಹೌದು ಸೊ ಆ ಕ್ಯಾಪ್ ಇಟ್ಕೊಂಡು ನಾನು ಒಂದು ಏಷ್ಯನ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೆ ಜುಲೈನಲ್ಲಿ ಕ್ರಿಯೇಟ್ ಮಾಡಿದ್ದೆ ಆ ರೆಕಾರ್ಡ್ನ ಸೊ ಅದೊಂದು ತುಂಬ ಫೇವ್ರೇಟ್ ಕ್ಯಾಪ್ ಅದು ಅದ್ರ ಜೊತೆ ನಾನು ಭಾಳಷ್ಟು ರೆಕಾರ್ಡ್ಸ್ ಮಾಡಿದ್ದೀನಿ ಸೊ ಒಂದು ಸಂದರ್ಭ ಸಿಕ್ಕಿದಾಗ ನಾನು ಅದನ್ನು ಮೋದಿಯವರಿಗೆ ಕೊಡಬೇಕು ಅಂತ ಒಂದು ಮನಸಲ್ಲಿತ್ತು ನನಗೆ ಸೊ ಪ್ರಧಾನಿ ಮೀಟ್ ಮಾಡಿದಾಗ ಆ ಕ್ಯಾಪ್ನ ಅವರಿಗೆ ನಾನು ಗಿಫ್ಟ್ ಮಾಡಿದ್ದೆ ಬಹಳ ಸಂತೋಷ ನೀವು ನಮ್ಮ ಕಾರ್ಯಕ್ರಮದಲ್ಲಿರೋ ನಿಜಕ್ಕೂ ಕೂಡ ಬಹಳ ಸಂತೋಷ ಯಾಕಂದರೆ ಇಂಥ ಸಾಧಕರನ್ನ ನಾವು ಭೇಟಿ ಮಾಡ್ತಿದ್ದೀವಿ ನಮ್ಮ ವೀಕ್ಷಕರಿಗೆ ಪರಿಚಯಿಸ್ತಿದ್ದೀವಿ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸುತ್ತೆ ಫೋಬ್ಸ್ ಮ್ಯಾಗ್ಝೈನ್ ಅಥವಾ ಪಟ್ಟಿ ಅನ್ನೋದು ನಮಗೆ ಗೊತ್ತಿದೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೇಮ್ ಚೇಂಜರ್ ವಿಭಾಗದಲ್ಲಿ ಇಪ್ಪತ್ನಾಲ್ಕನೇ ವಯಸ್ಸಿಗೆ ತಾವು ಅದರಲ್ಲಿ ಕಾಣಿಸ್ಕೊಳ್ತೀರಿ ಎಷ್ಟು ಖುಷಿ ಅನ್ನಿಸ್ತು ಕ್ಷಣ ಭಾಳ ಖುಷಿ ಅನ್ನಿಸ್ತು ನನಗೆ ಇನ್ನೂ ಜ್ಞಾಪಕ ಇದೆ ಅದು ಏಪ್ರಿಲ್ ಒಂದನೇ ತಾರೀಕು ಬಂದಿತ್ತು ನಾನು ಊರಲ್ಲಿರಲಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಅವರು ನನಗೆ ಅದನ್ನು ಇದ್ದರು ನಾನು ಇಲ್ಲ ಇಲ್ಲ ನನ್ನ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ನಾನು ವರ್ಷದಲ್ಲಿ ಬಟ್ ಅದಾದಮೇಲೆ ಒಂದು ಕನ್ಫರ್ಮ್ ನ್ಯೂಸ್ ಬಂತು ಇಲ್ಲ ನಿರಂಜನ್ ಅವರು ಮತ್ತು ಇನ್ನೊಬ್ರು ಸೊ ಇಬ್ಬರೇ ಸ್ಪೋರ್ಟ್ಸಲ್ಲಿ ಆ ವರ್ಷಕ್ಕೆ ಏಷ್ಯನ್ ಲಿಸ್ಟಲ್ಲಿ ಹೆಸರಾಗಿತ್ತು ಬಹಳ ಬಹಳ ಖುಷಿಯಾಯ್ತು ಯಾಕಂದರೆ ಏಷ್ಯಾ ಲೆವೆಲಲ್ಲಿ ಆ ಮಟ್ಟಿಗೆ ನನ್ನ ರೆಕಗ್ನೈಸ್ ಮಾಡಿದ್ದಾರೆ ಅವರು ಅಂತ ಗೊತ್ತಾದಾಗ ಬಹಳ ಬಹಳ ಖುಷಿಯಾಯಿತು ತುಂಬ ಸಂತೋಷ ಕೂಡ ತಮ್ಮ ದಿನಚರಿ ಹೇಗಿರುತ್ತೆ ಅಂತ ಯಾಕಂದರೆ ಹೇಳ್ದೆ ಒಬ್ಬ ಸ್ವಿಮ್ಮರ್ ಅಂದಾಗ ಪ್ರತಿಯೊಂದು ಆಟ ಅಂದಾಗ ಇದಕ್ಕೆ ಇಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ ಈ ರೀತಿಯ ಸಮಯ ಮೀಸಲಿಡಬೇಕಾಗುತ್ತೆ ಇಷ್ಟೊತ್ತಿಗೆ ಮಲಗಬೇಕು ಇದನ್ನು ತಿನ್ನಬೇಕು ಅನ್ನೋಂತಹ ಸಾಕಷ್ಟು ಅಜೆಂಡಾಗಳಿರುತ್ತೆ ಸೊ ತಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಬೆಳಗ್ಗೆ ಒಂದು ಐದು ಗಂಟೆ ಎದು ಹೇಳ್ತೀನಿ ಇಮಿಡಿಯೇಟಾಗಿ ಸ್ವಿಮ್ಮಿಂಗ್ ಒಂದು ಎರಡೂವರೆ ಅವರ್ ಸ್ವಿಮ್ಮಿಂಗ್ ಇರುತ್ತೆ ಆಮೇಲೆ ಮನೆಗೆ ಬಂದು ತಿರ್ಗಾ ಜಿಮ್ ಇರುತ್ತೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜಿಮ್ ಇರುತ್ತೆ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಸಮಯ ಸಿಗುತ್ತೆ ರೆಸ್ಟ್ ಮಾಡಿ ಒಂದು ಮೂರು ನಾಲ್ಕು ಗಂಟೆ ತನಕ ರೆಸ್ಟ್ ಮಾಡಿ ತಿರ್ಗಾ ನಾಲ್ಕೂವರೆ ಸ್ವಿಮ್ಮಿಂಗ್ ಹೋದರೆ ಎಂಟು ಗಂಟೆ ತನಕ ಸ್ವಿಮ್ಮಿಂಗ್ ಪೂಲಲ್ಲಿ ಇಡ್ತೀನಿ ಸೊ ಒಂದು ಐದಾರು ಅವರ್ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗುತ್ತೆ ಅದು ಬಿಟ್ಟು ಜಿಮ್ಮು ಮತ್ತೆ ಬೇರೆ ಮಾಡೋ ಮೈಂಡ್ ಟ್ರೈನಿಂಗ್ ಇರ್ಬೋದು ಯೋಗ ಇರ್ಬೋದು ಸೊ ಅದಕ್ಕೆಲ್ಲ ಒಂದು ಒನ್ ಅವರ್ ಹೋಗುತ್ತೆ ಓಕೆ ಪ್ರಸ್ತುತ ತಮ್ಮ ಭಾರತದಲ್ಲಿ ಒಬ್ಬರು ಕೋಚ್ ಇದ್ದಾರೆ ಜರ್ಮನ್ ಹಾಗೂ ಸ್ಪೇನಿಂದನೂ ಕೂಡ ಒಬ್ಬೊಬ್ರು ಕೋಚ್ ಇದ್ದಾರೆ ಸೊ ಸಾಮಾನ್ಯವಾಗಿ ಕೋಚ್ಗಳಂದಾಗ ಬೇರೆ ಬೇರೆ ಕಂಟ್ರಿಯವ್ರನ್ನ ನೀವು ಚೂಸ್ ಮಾಡಿರೋ ರೀಸನ್ ಏನು ಅಂತ ಸರ್ ಸೊ ಜ ಇಲ್ಲಿ ಇಂಡಿಯಲ್ಲಿ ನನ್ನ ಅವ್ರು ಸ್ಪಾಟ್ ಮಾಡಿದ್ದು ನನ್ನ ಚಿಕ್ಕ ವಯಸ್ಸಿಂದನೇ ಜಾನ್ ಕ್ರಿಸ್ಟಫರ್ ಅಂತ ಅವರು ನನ್ನ ಜಯನಗರಲ್ಲಿ ಸ್ಪಾಟ್ ಮಾಡಿ ಇಲ್ಲ ಇವನ್ನ ನಾನು ಒಂದು ವರ್ಲ್ಡ್ ಚಾಂಪಿಯನ್ನಾಗಿ ಮಾಡಿಸ್ತೀನಿ ಅಂತ ಹೇಳಿದವರು ಅವರೇ ಸೊ ಅವರು ನನ್ನ ಇಲ್ಲಿ ಯಾವಾಗಿರ್ತೀನೋ ಬೆಂಗಳೂರಲ್ಲಿ ಅವರೇ ನನ್ನ ಟ್ರೈನ್ ಮಾಡೋದು ಬಹುಶಃ ನನಗೆ ಯುರೋಪಲ್ಲಿ ಭಾಳಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ನಾನು ಒಲಂಪಿಕ್ ಆಡಿರ್ಬೋದು ಇಲ್ಲ ಬೇರೆ ಗೇಮ್ಸಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ನನಗೆ ಭಾಳಷ್ಟು ಯುರೋಪಲ್ಲೇ ಕಾಂಪಿಟೇಟರ್ಸ್ ಜಾಸ್ತಿ ಸೊ ಅಲ್ಲಿ ನನಗೆ ಒಂದು ಚಾನ್ಸ್ ಸಿಕ್ತು ಜರ್ಮನಿಯಲ್ಲಿ ನ್ಯಾಷ್ನಲ್ ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನ್ ಮಾಡೋಕ್ಕೆ ಅದೊಂದು ದೊಡ್ಡ ಮಠ ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಭಾಳಷ್ಟು ಒಲಂಪಿಕ್ ಪ್ಯಾರಾಲಂಪಿಕ್ ಸ್ವಿಮ್ಮರ್ಸ್ ಟ್ರೈನ್ ಮಾಡ್ತಿದ್ದಾರೆ ಅಂತ ಸೊ ಆ ಟ್ರೈನಿಂಗ್ನ ನಾನು ಅಲ್ಲಿ ಒಲಂಪಿಕ್ಸ್ ಆದಮೇಲೆ ಆ ಕೋಚ್ ಜೊತೆ ಮಾತಾಡಿ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿ ಇವಾಗ ನಾನು ಆ ಒಂದು ಕ್ಲಬ್ನೂ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ಲಿ ಮತ್ತು ತರಬೇತಿ ಪಡೆದು ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಓಕೆ ಅಲ್ಲಿ ತಯಾರಿ ಹೇಗಿರುತ್ತೆ ಯಾಕಂತ ಹೇಳಿದ್ರೆ ದೇಶದಿಂದ ದೇಶಕ್ಕೆ ಹೋಗಿರ್ತೀರಿ ಬಹಳ ಫಿಸಿಕಲಿ ಚಾಲೆಂಜ್ ಇದ್ದಾಗ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಎಲ್ಲ ರೀತಿ ನಾವು ನಡೆಯೋಕ್ಕಾಗೋದಿಲ್ಲ ಮತ್ತು ನಿಲ್ಲೋಕ್ಕಾಗೋದಿಲ್ಲ ಬಹಳ ಹೊತ್ತು ಅಲ್ಲಿ ತಯಾರಿ ಜೊತೆಗೆ ಅವರು ಸ್ಪಂದಿಸುವಂತಹ ರೀತಿ ಹೇಗಿರುತ್ತೆ ಅಂತ ಸೊ ಅಲ್ಲಿ ನಾನು ಇವಾಗ ನ್ಯಾಷನಲ್ ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನಿಂಗ್ ಮಾಡ್ತಾ ಇರೋದು ಅಲ್ಲಿ ಬಹಳಷ್ಟು ಜನ ಒಲಂಪಿಕ್ ಆಗಿರಲಿ ಇಲ್ಲ ಪ್ಯಾರಾಲಿಂಪಿಕ್ ನನ್ನಂಥ ಅಂಗವಿಕಲತೆ ಇರೋರು ಡಿಸೆಬಿಲಿಟಿ ಇರೋರು ಅಲ್ಲಿದ್ದಾರೆ ಸೊ ಅವ್ರ ಜೊತೆ ಟ್ರೈನ್ ಮಾಡೋದು ಏನಂದರೆ ಒಂದು ನನಗೆ ಒಂದು ಸ್ಟ್ರೆಂತ್ ಅನಾಲಿಸಿಸ್ ಆಗುತ್ತೆ ಅವ್ರು ಯಾರು ಅವ್ರದ್ದು ಸ್ಟ್ರೆಂತ್ ಏನಿದೆ ನನ್ನ ಸ್ಟ್ರೆಂತ್ ಏನಿದೆ ಅಂತ ಗೊತ್ತಾಗುತ್ತೆ ಪ್ಲಸ್ ಅಲ್ಲಿರೋರು ಅಷ್ಟೇ ಭಾಳ ಒಂದು ಹೋಮ್ಲಿಯಾಗಿ ಫೀಲ್ ಮಾಡಿಸ್ತಾರೆ ನನ್ನ ನಾನು ಬೇರೆ ದೇಶದಿಂದ ಬಂದಿದ್ದೀನಿ ಅನ್ನೋ ಒಂದು ನಂಗೊಂದು ಇನ್ಫಿರಿಯಾರಿಟಿ ಏನು ನಂಗೇನಿಲ್ಲ ಅಲ್ಲಿ ಸೊ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಭಾಳ ಇನ್ನೂ ಜಾಸ್ತಿ ಅಲ್ಲಿ ಟ್ರೈನಿಂಗ್ ನಡೀತಾ ಇದೆ ಇಲ್ಲೇನು ನಡೀತಿದೆಯೋ ಅದಕ್ಕಿಂತ ಎರಡು ಎರಡು ಮಟ್ಟ ಜಾಸ್ತಿ ಟ್ರೈನಿಂಗ್ ಅಲ್ಲಿ ನಡೀತಾ ಇದೆ ಸೊ ಇನ್ನೊಂದು ಎರಡು ವರ್ಷ ಕಾಲ ಅಲ್ಲಿ ಟ್ರೈನ್ ಮಾಡಬೇಕಂತಿದ್ದೀನಿ ನೆಕ್ಸ್ಟ್ ಒಲಿಂಪಿಕ್ಸ್ ನೆಕ್ಸ್ಟ್ ಪ್ಯಾರಾಲಂಪಿಕ್ಸ್ ತನಕ ಪ್ಯಾರಿಸಲ್ಲಿರೋದು ಓಕೆ ನೀವು ತಾ ಆಗಲೇ ಹೇಳ್ತಾ ಇದ್ವಿ ಡೆಲ್ಲಿಯಲ್ಲಿ ಮೊದಲ ಸಿಲ್ವರ್ ಗೆದ್ದ ಮೇಲೆ ದೇಶವನ್ನು ರೆಪ್ರೆಸೆಂಟ್ ಮಾಡುವಂತಹ ಗೇಮಲ್ಲಿ ಗೆದ್ದ ಕ್ಷಣವನ್ನು ನೆನೆಸ್ಕೊಳ್ಳೋದಾದರೆ ಮೊದಲ ಕ್ಷಣ ಅದು ಯಾವುದು ಅಂತ ಮೊದಲನೇ ಸಲಿ ನಾನು ಜರ್ಮನಿಯಲ್ಲೇ ತಿರ್ಗಾ ಹೋಗಿದ್ದು ಇದು ಎರಡು ಸಾವಿರದ ಹನ್ನೆರಡು ಹದಿಮೂರು ಆ ಸಮಯದಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ನಾನು ಬ್ರಾನ್ಸ್ ಮೆಡಲ್ ಗೆದ್ದೆ ಸೊ ಆವಾಗ ಹೆಂಗಿತ್ತು ಅಂದರೆ ಅಲ್ಲಿ ಅಷ್ಟೊಂದು ಇಂಗ್ಲೀಷಲ್ಲಿ ಹೇಳ್ತಾ ಇರಲಿಲ್ಲ ಅವ್ರ ಭಾಷೆಯಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಸೊ ಮೆಡಲ್ ತಗೊಳ್ಳೋಕ್ಕೆ ನನಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗಿ ನಾನು ಕುತ್ತಿಗೆ ಮೆಡಲ್ ಹಾಕೋಬೇಕು ಅನ್ನೋ ಒಂದು ಗೊತ್ತಿರಲಿಲ್ಲ ಸೊ ಆ ಒಂದು ಪಾಯಿಂಟ್ ಮಿಸ್ ಮಾಡ್ಕೊಂಬಿಟ್ಟೆ ನಾನು ಬಟ್ ಆ ಮೆಡಲ್ ನನಗೆ ತಲುಪಿಸಿದ್ರು ಅವರು ಸೊ ಅದಾದಮೇಲೆ ನಂಗೆ ಗೊತ್ತಾಗಿತ್ತು ಇಲ್ಲ ಅವರು ಜರ್ಮನ್ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೆಡಲ್ ಕೊಡ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಇದು ಮಾಡಿಸ್ಕೋಬೇಕು ಅನ್ನೋ ಆ ಒಂದು ಪೋಡಿಯಂ ಫಿನಿಷ್ ನಾನು ಅಲ್ಲಿ ಮರೆತೆ ಬಟ್ ಅದು ಒಂದು ಸ್ಪೆಷಲ್ ಜಾಗ ನನಗೆ ಯಾಕಂದರೆ ಜರ್ಮನಿಯಲ್ಲಿ ನಾನು ಭಾಳಷ್ಟು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀನಿ ಜ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಕಾಂಪಿಟೇಷನ್ಗೆ ನಾನು ಕ್ವಾಲಿಫೈ ಆಗಿದ್ದೀನಿ ಸೊ ಅದೊಂಥರ ಬೆಂಗಳೂರು ಇಂಡಿಯಾ ಬಿಟ್ಟರೆ ನನ್ನ ಒಂದು ಫೇವ್ರೆಟ್ ಜಾಗ ಸ್ವಿಮ್ಮಿಂಗ್ಗೆ ಅಂತ ಬರುವಾಗ ಜರ್ಮನಿ ಅದು ನನಗೆ ಓಕೆ ಬಹಳ ಖುಷಿ ಅನಿಸುತ್ತೆ ಯಾಕಂದರೆ ಇವತ್ತಿಗೆ ಎಷ್ಟು ಭಾಷೆ ಕಲ್ತಿದ್ದೀರಿ ಜರ್ಮನಿಗೆ ಒಂದು ಸ್ವಲ್ಪ ಸ್ವಲ್ಪ ಬರುತ್ತೆ ಯಾಕಂದರೆ ಅಲ್ಲಿರೋದ್ರಿಂದ ಒಂದು ಸ್ವಲ್ಪ ಬೇಸಿಕ್ ಕಾನ್ವರ್ಜೇಷನ್ಗಾದರೂ ಮಾತಾಡಬೇಕು ಅಂತ ಅದು ಬಿಟ್ಟು ಕನ್ನಡ ತಮಿಳು ಮತ್ತು ನಮ್ಮ ತೆಲುಗು ಇಂಗ್ಲೀಷು ಹಿಂದಿ ಮತ್ತೆ ಒಂದು ಸ್ವಲ್ಪ ಜರ್ಮನಿ ಅಂತ ಇಟ್ಕೊಂಡ್ರೆ ಆರು ಭಾಷೆ ಬರುತ್ತೆ ಓಕೆ ಅಂದರೆ ಎಲ್ಲ ಭಾಷೆನೂ ಮಾತನಾಡುವಷ್ಟು ಸ್ಥೈರ್ಯ ಇದೆ ಈ ಪ್ಯಾರೋ ಅಂತ ಬಂದಾಗ ಜೊತೆಗೆ ಒಲಿಂಪಿಕ್ಸ್ ಅಂತ ಬಂದಾಗ ಏನಾದರೂ ಸ್ಪೆಷಲ್ ಆಗಿ ಟ್ರೈನ್ ಮಾಡೋದಕ್ಕೆ ಸರ್ಕಾರದಿಂದ ಏನಾದರೂ ಅವಕಾಶಗಳು ಅಥವಾ ಸ್ಕಾಲರ್ಶಿಪ್ಸ್ ಆ ಥರದ್ದು ಏನಾದರೂ ಫೆಸಿಲಿಟೀಸ್ ಇರುತ್ತಾ ಅನ್ನುವಂಥದ್ದು ಖಂಡಿತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಬಹಳಷ್ಟು ಸ್ಕೀಮ್ಸ್ ಬಿಟ್ಟಿದ್ದಾರೆ ರಿವಾರ್ಡ್ಸು ಕ್ಯಾಶ್ ಅವಾರ್ಡ್ಸ್ ಆಗಿರ್ಬೋದು ಅದನ್ನು ಬಿಟ್ಟಿದ್ದಾರೆ ಮತ್ತು ಈಗ ಅಮೃತ ದತ್ತು ಕ್ರೀಡೆ ಅಂತ ನಮ್ಮ ಸರ್ಕಾರ ಬಿಟ್ಟಿದೆ ಸೆವೆಂಟಿ ಫೈವ್ ಎಪ್ಪತ್ತೈದು ಅಥ್ಲೀಟ್ಸ್ನ ಅವರು ಆಯ್ಕೆ ಮಾಡಿ ನೆಕ್ಸ್ಟು ಒಲಂಪಿಕ್ಸ್ಗೋಸ್ಕರ ಹಣ ಸಹಾಯ ಆಗಿರ್ಬೋದು ಇಲ್ಲ ಬೇರೆ ಏನಾದರೂ ಎಕ್ಸ್ಪರ್ಟೀಸ್ ಆಗಿರ್ಬೋದು ಅದಕ್ಕೋಸ್ಕರ ಅವ್ರು ಬಹಳಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಸೊ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ನಮಗೆ ಆ ಬೇರೆ ಏನೂ ನಮಗೆ ಟೆನ್ಷನ್ ಇರಲ್ಲ ಫ್ರೀಯಾಗಿ ನಾವು ಕಾಂಪಿಟೇಷನಲ್ಲಿ ಮತ್ತು ಭಾರತವನ್ನು ರೆಪ್ರೆಸೆಂಟ್ ಮಾಡೋದರಲ್ಲಿ ನಾವು ಆರಾಮಾಗಿರ್ಬೋದು ಓಕೆ ಪ್ರಸ್ತುತ ಭಾರತದಿಂದ ಅಥವಾ ಕರ್ನಾಟಕದಿಂದ ಎಷ್ಟು ಕ್ರೀಡಾಪಟುಗಳಿದ್ದಾರೆ ಪ್ಯಾರೊಲಿಂಪಿಕ್ಸ್ ಅಂತ ಬಂದಾಗ ಸ್ವಿಮ್ಮಿಂಗ್ ವಿಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಸ್ವಿಮ್ಮಿಂಗ್ ವಿಭಾಗದಲ್ಲಿ ಐ ಥಿಂಕ್ ಪ್ಯಾರಾಲಂಪಿಕ್ಸ್ ಹೋಗಿದ್ದು ಜಸ್ಟ್ ಇಬ್ಬರೇ ಹೋಗಿರೋದು ಶರತ್ ಅಂತ ಒಬ್ಬರಿದ್ದರು ನನ್ನ ಜೊತೆಯೇ ಟ್ರೈನ್ ಮಾಡ್ತಾಯಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಹೋದರು ಆಮೇಲೆ ಎಂಟು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಟೋಕಿಯೋಲ್ಲಿ ನಡೆದಿರಲಿ ನಾನು ಹೋಗಿದ್ದು ಸೊ ಈಗ ಪ್ಯಾರಾಲಂಪಿಕ್ಸ್ ಅಂತ ಬರೋವಾಗಲೇ ಒಂದು ಐದು ಆರು ಜನ ಇದ್ದಾರೆ ಅದರಲ್ಲಿ ಕರ್ನಾಟಕದಲ್ಲೇ ಇದ್ದಾರೆ ಸೊ ಅದೊಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆ ನಿಜವಾಗಲೂ ಕೂಡ ಬೆಂಗಳೂರು ಅಂತ ಬಂದಾಗ ಆಗಲೇ ತಾವು ಹೇಳ್ತಾ ಇದ್ದಾರೆ ಸ್ವಿಮ್ಮಿಂಗ್ ಕ್ಯಾಪಿಟಲ್ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಅವಕಾಶಗಳು ಟ್ರೈನ್ ಮಾಡುವಂತಹ ರೀತಿ ಬೇರೆ ಬೇರೆ ರಾಜ್ಯದವರು ಬಂದು ಕೂಡ ಇಲ್ಲಿ ಕಲಿಯೋದು ಅಂತ ಅದರ ಬಗ್ಗೆ ಮಾತನಾಡೋದಾದರೆ ಬೆಂಗಳೂರು ಅನ್ನೋದು ಸ್ವಿಮ್ಮಿಂಗ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೇ ನಾವು ಹೇಳ್ತೀವಿ ಒಂದು ಯಾಕಂದರೆ ಈ ವಾತಾವರಣ ಮತ್ತು ಒಂದು ವೆದರು ಥ್ರೂ ಔಟ್ ದ ಇಯರ್ ಟ್ರೈನಿಂಗ್ ನಡೆಯುತ್ತೆ ಸೊ ಎಲ್ಲ ಆಗಿರ್ಬೋದು ನಾರ್ತಿಂದ ಆಗಿರ್ಬೋದು ಬೇರೆ ದೇಶಗಳಿಂದ ಆಗಿರ್ಬೋದು ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಇಲ್ಲಿ ಬಂದು ಟ್ರೈನ್ ಮಾಡೋ ಒಂದು ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ ಪ್ಲಸ್ ತುಂಬ ಒಲಂಪಿಕ್ಸ್ ಒಲಂಪಿಯನ್ಸು ಪ್ಯಾರೊಲಿಂಪಿಯನ್ಸು ನಮ್ಮ ಬೆಂಗಳೂರಿಂದ ಜಾಸ್ತಿ ಜನ ಹೋಗಿದ್ದಾರೆ ಸೊ ಅದರಿಂದ ಆ ಒಂದು ಹೆಸರು ನಮಗೆ ಬಂದಿದೆ ಇಲ್ಲಿ ಓಕೆ ನನಗೊಂದು ಕುತೂಹಲ ನೀರಲ್ಲಿ ಇಳ್ದಿರ್ತೀರಾ ಈಜ್ತಾ ಇರ್ತೀರ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ ಏನಂತ ಅಂದರೆ ಒಂದೊಂದು ಸಲ ಒಂದೊಂದು ಓಡ್ತಾ ಇರುತ್ತೆ ನಿಮಗೆ ಒಂದೊಂದ್ಸಲಿ ನಾನೆಲ್ಲ ಬೋರ್ ಆಗೋವಾಗ ಏನಾದರೂ ಒಂದು ಹಾಡು ಹಾಡ್ತಾ ಇರ್ತೀನಿ ಒಂದೊಂದು ಸಲ ಬಟ್ ಯೂಶುವಲ್ ಆಗಿ ಫೋಕಸ್ ಇರೋವಾಗ ಏನು ನೆಕ್ಸ್ಟ್ ಮಾಡಬೇಕು ಟೈಮಿಂಗ್ಸ್ ಹೆಂಗಿದೆ ಹಿಂದೆ ಏನು ಟೈಮಿಂಗ್ ಕೊಟ್ಟಿದ್ದೀನಿ ಇವತ್ತೇನು ಟೈಮ್ ಕೊಡ್ತಾ ಕೊಡ್ತಾಯಿದ್ದೀನಿ ಯೂಶ್ವಲಾಗಿ ಅದೇ ನಡೀತಾ ಇರತ್ತೆ ಮತ್ತು ಫೋಕಸಲ್ಲಿ ಅವಾಗವಾಗ ಕೋಚ್ ಮಾತಾಡ್ತಾ ಇರ್ತಾರೆ ಇದು ಸರಿಗೆ ಮಾಡ್ತಿಲ್ಲ ಇದು ಸರಿಯಾಗಿ ಮಾಡ್ತಾ ಇದೆಯಾ ಇದು ಹೋಗ್ತಾ ಇದೆ ಇದು ನಮ್ಮ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದೆ ಅಂತ ಸೊ ಯೂಶ್ವಲಾಗಿ ಕೋಚ್ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಅದು ಬಿಟ್ಟರೆ ಇವತ್ತು ಹೆಂಗೆ ಮಾಡಬೇಕು ನಾನು ಅನ್ನೋ ಒಂದು ಕುತೂಹಲ ಆ ಒಂದು ಛಲ ಇದ್ದೇ ಇರುತ್ತೆ ನಮಗೆ ನಿಜ ಜೀವನದಲ್ಲಿ ನೋಡೋಕ್ಕೆ ಹೋದರೆ ಸಾಮಾನ್ಯವಾಗಿ ಮೂವತ್ತು ಸೆಕೆಂಡ್ ಹೋಗಿದ್ದೇ ಗೊತ್ತಾಗಲ್ಲ ನಿಮ್ಮ ಫಿನಿಶಿಂಗ್ ಟೈಮ್ ಕೂಡ ಇಪ್ಪತ್ತೆಂಟು ಮೂವತ್ತು ಸೆಕೆಂಡ್ ಆಗಿರೋದ್ರಿಂದ ಆ ಕ್ಷಣದಲ್ಲಿ ಏನೆಲ್ಲ ಯೋಚನೆಗಳು ಬರುತ್ತೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿರೋದಿಲ್ಲ ಅಲ್ವಾ ಖಂಡಿತವಾಗಿಯೂ ಅಂದರೆ ನಾನು ರೇಸ್ ಮಾಡೋದು ಎಲ್ಲ ಐವತ್ತು ಮೀಟ್ರ್ ನೂರು ಮೀಟ್ರ್ ಸೊ ಅದೆಲ್ಲ ಒಂದು ಹಾರ್ಸ್ ರೇಸ್ ಅಂತ ಹೇಳ್ತೀವಿ ಒಂದು ಲ್ಯಾಪ್ ಅಷ್ಟೇ ಗೆದ್ದರೆ ಗೆಲ್ತೀರಾ ಇಲ್ಲಾಂದರೆ ಹೊರಟೋಗುತ್ತೆ ಸೊ ತುಂಬ ಫೋಕಸ್ಡ್ ಆಗಿರಬೇಕು ಸೊ ಆ ಟೈಮಲ್ಲಿ ನಿಮಗೆ ಆ ಮಾರ್ಜಿನ್ ಆಫ್ ಎರರ್ ಅನ್ನೋದು ಏನಿಲ್ಲ ಯಾಕಂದರೆ ನೀವೊಂದು ಮುನ್ನೂರು ಮೀಟರ್ ನಾನ್ನೂರು ಎಲ್ಲ ಓಡೋವಾಗ ನಾನ್ನೂರು ಮೀಟರ್ ಸ್ವಿಮ್ ಮಾಡೋವಾಗ ಒಂದು ಲ್ಯಾಪಲ್ಲಿ ನೀವು ಒಂದು ಸ್ವಲ್ಪ ಸ್ಲೋ ಆಯಿತು ಅಂತ ನಿಮಗೆ ಅನ್ಸಿದ್ರೆ ನೆಕ್ಸ್ಟ್ ಲ್ಯಾಪಲ್ಲಿ ನೀವು ಕವರ್ ಮಾಡ್ಕೋಬೋದು ಬಟ್ ಈ ಐವತ್ತು ಮೀಟರ್ ನೂರು ಮೀಟರಲ್ಲಿ ನಿಮಗೆ ಆ ಕವರ್ ಮಾಡೋವಷ್ಟು ನಿಮಗೆ ಸಮಯನೇ ಇರೋಲ್ಲ ಮೂವತ್ತು ಮೂವತ್ತೈದು ಸೆಕೆಂಡಲ್ಲಿ ರೇಸೇ ಮುಗ್ದೋಗುತ್ತೆ ಸೊ ನೀವು ಅಟ್ಮೋಸ್ಟ್ ಅಲ್ಲಿ ಏನು ನೀವು ತಪ್ಪು ಮಾಡೋಕ್ಕೆ ಆಗೋಲ್ಲ ನಿಮಗೆ ಸೊ ಆ ಥರ ಇರೋದರಿಂದ ನಿಮ್ಮ ಫೋಕಸ್ಸು ನಿಮ್ಮಿದು ಆ ಒಂದು ಲ್ಯಾಪಲ್ಲಿ ಆ ಮೂವತ್ತು ಮೂವತ್ತೈದು ಸೆಕೆಂಡ್ ಒಳಗೆ ಇರುತ್ತೆ ಓಕೆ ಇದರ ನೆಕ್ಸ್ಟ್ ಹಂತ ಯಾವ ರೀತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಾವು ಹೇಳಿದ್ರೆ ಐವತ್ತು ಮೀಟ್ರ್ ನೂರು ಮೀಟ್ರ್ ಇದೆ ಮತ್ತು ಬಟರ್ಫ್ಲೈ ಸ್ಟ್ರೋಕ್ನ ಟ್ರೈ ಮಾಡ್ತಿದ್ದೀರ ಬೇರೆ ಯಾವ ರೀತಿ ಅದು ಮಾಡಬೇಕು ಅಂತ ಆಸಕ್ತಿ ಇದೆ ಅಂದರೆ ಇವಾಗ ನನ್ನ ವರ್ಲ್ಡ್ ರ್ಯಾಂಕಿಂಗ್ ಇವಾಗ ಟೆಂತ್ ಸೊ ಇಡೀ ಜಗತ್ತಿನಲ್ಲಿ ಟೆಂತ್ ಬೆಸ್ಟ್ ಸ್ವಿಮ್ಮರ್ ಆಗಿದ್ದೀನಿ ಸೊ ಆ ಟೆಂತ್ ಬೆಸ್ಟ್ ಸ್ವಿಮ್ಮರ್ನ ಹೆಂಗಾದರೂ ಟಾಪ್ ಏಯ್ಟ್ ಅಲ್ಲಿ ಬರಬೇಕು ಅನ್ನೋದು ನನ್ನ ನೆಕ್ಸ್ಟ್ ಒಂದು ಗೋಲ್ ಇರೋದು ಯಾಕಂದರೆ ಟಾಪ್ ಏಟ್ ಅನ್ನೋದು ಒಲಿಂಪಿಕಲ್ ಫೈನಲ್ಸ್ ಮುಗಿಸೋ ಥರ ಸೊ ಅದರಲ್ಲಿ ಬರೋದು ನನ್ನ ಇವಾಗ ಒಂದು ಗೋಲ್ ಇರೋದು ಸೊ ಅದಕ್ಕೆ ಇವಾಗ ಭಾಳ ಸಿದ್ಧತೆ ಮತ್ತು ಎಲ್ಲ ಟ್ರೈನಿಂಗ್ ಎಲ್ಲ ನಡೀತಾ ಇದೆ ಸೊ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿರ್ಬೋದು ಈ ಏಷ್ಯನ್ ಗೇಮ್ಸ್ ಆಗಿರ್ಬೋದು ಈ ವರ್ಷದಲ್ಲಿ ಬರೋದು ದೊಡ್ಡ ಇವೆಂಟ್ಸ್ ಬರ್ತಾ ಇದೆ ಸೊ ಅದಕ್ಕೆ ಸಿದ್ಧತೆ ನಡೀತಾ ಇದೆ ಇವಾಗ ಓಕೆ ಸರ್ ಮಾತನಾಡೋಣ ಆತ್ಮೀಯ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ದಂತ ಸೌಂದರ್ಯದ ಬಗ್ಗೆ ಒಂದು ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ಡಾಕ್ಟರ್ ಹೇಳಿ ಇವಾಗ ಈ ಮುಖದ ಸೌಂದರ್ಯ ಎಷ್ಟು ಮುಖ್ಯ ಹಾಗೆ ಕೇಶ ಸೌಂದರ್ಯ ಎಷ್ಟು ಮುಖ್ಯ ಅದೇ ರೀತಿ ಈ ದಂತ ಸೌಂದರ್ಯನೂ ಅಷ್ಟೇ ಮುಖ್ಯ ಆದರೆ ಕೆಲವರಿಗೆ ಈ ಹಲ್ಲಿನ ಪ್ರಾಬ್ಲಮ್ ಇರುತ್ತೆ ಅಂದರೆ ವಕ್ರವಾಗಿರೋ ಅಲೈನ್ಮೆಂಟ್ ಸರಿ ಇರೋಲ್ಲ ಗ್ಯಾಪ್ ಜಾಸ್ತಿ ಇರುತ್ತೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಖಂಡಿತ ನೀವು ಹೇಳಿದಾಗೆ ತುಂಬ ಜನಕ್ಕೆ ಈ ಥರ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ ಈಗ ಕೆಲವೊಂದು ಸಮಸ್ಯೆಗಳು ತಾವಾಗ ನಾವೇ ಅಂಥದ್ದು ಅಂದರೆ ಇವಾಗ ನೀವು ಸರಿಗೆ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ದೇನೆ ಅಥವಾ ಏನೋ ತುಂಬ ಕೇರ್ಲೆಸ್ ಆಗಿ ಅಥವಾ ನಿಮ್ಮ ಒಂದು ತಿನ್ನೋ ಹ್ಯಾಬಿಟ್ಸ್ ಆಗಲಿ ಹವ್ಯಾಸಗಳು ಬೇರೆ ಬೇರೆ ಥರ ಹವ್ಯಾಸಗಳಿಂದ ನೀವು ಕೆ ನೀವಾಗ ನೀವೇ ಕೆಡಿಸ್ಕೊಳ್ಳೋ ಅಂತ ಕೆಡಿಸ್ಕೊಂಡು ಹಲ್ಲುಗಳು ಬಿದ್ದೋಗೋ ಅಥವಾ ಇನ್ನೇನಾದರೂ ಆ ಥರ ಅನಾರೋಗ್ಯದಿಂದಾಗಿ ಹಲ್ಲಿನ ಆಕಾರ ಇನ್ ವಿಕಾರವಾಗಿರೋದು ಒಂದು ಅದು ಬಿಟ್ಟರೆ ಇನ್ನೊಂದು ಕೆಲವರಿಗೆ ಪಾಪ ಆ ಥರ ಏನು ಅವ್ರು ಎಷ್ಟೇ ಮೇಂಟೈನ್ ಮಾಡಿದ್ರು ಸಹ ಅವರಿಗೆ ಜೆನೆಟಿಕ್ ಆಗಿ ಬಂದಿರೋಂಥ ಕೆಲವು ಸಮಸ್ಯೆಗಳಿರುತ್ತೆ ಏನು ಅಂತ ಹೇಳಿದ್ರೆ ಈ ಪರ್ಮನೆಂಟ್ ಹಲ್ಗಳು ಹುಟ್ಟದಾಗಿಂದೇ ಯಾವುದೋ ಒಂದು ಕಾರಣಗಳಿಂದ ಬಂದಿರಲ್ಲ ಕೆಲವ್ರಿಗೆ ಒಳಗಿರುತ್ತೆ ಜಾಗ ಇಲ್ದಿರೋದ್ರಿಂದ ಹೊರಗೆ ಬಂದಿರಲ್ಲ ಕೆಲವರಿಗೆ ಅದು ಬಾಡಿನಲ್ಲೇ ಇರಲ್ಲ ದೌಡಿನಲ್ಲಿ ಆ ಹಲ್ಗಳೇ ಫಾರ್ಮೇ ಆಗಿರಲ್ಲ ಸೊ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ತುಂಬ ಗ್ಯಾಪ್ಸ್ ಬಂದ್ಬಿಟ್ಟಿರುತ್ತೆ ತುಂಬ ಹಲ್ಗಳು ಬಾಯ್ನಲ್ಲಿ ಇಲ್ಲದೇ ಇರೋದ್ರಿಂದ ತುಂಬ ಗ್ಯಾಪ್ಸ್ ಬಂದ್ಬಿಟ್ಟಿರುತ್ತೆ ಸೊ ಈ ಗ್ಯಾಪ್ಸ್ ಇರೋದ್ರಿಂದ ಏನಾಗುತ್ತೆ ಹಳ್ಳಿಗಳಿಗೆ ಜರ್ಗಾಡೋಕ್ಕೆ ತುಂಬ ಜಾಗ ಆಗುತ್ತೆ ಬಾಯಲ್ಲಿ ಅಥವಾ ತುಂಬ ವಕ್ರವಕ್ರವಾಗೆಲ್ಲ ಇರುತ್ತೆ ಸೊ ಈ ಥರ ಪ್ರಾಬ್ಲಮ್ಸ್ ಇರುವಾಗ ನಾವೇನು ಮಾಡ್ತೀವಿ ಅದಕ್ಕೆ ಅದಕ್ಕೂ ಸಹ ಅವಾಗ ಅವರು ತುಂಬ ಹಿಂಜರಿತಾ ಇರ್ತಾರೆ ಮಾತಾಡೋಕ್ಕಾಗಲಿ ಅಥವಾ ಸ್ಮೈಲ್ ಮಾಡೋದಕ್ಕಾಗಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅವರಿಗೆ ಮುಂದೆ ಹೋಗಕ್ಕೆ ಸ್ವಲ್ಪ ತುಂಬ ಕಷ್ಟನೇ ಆಗುತ್ತೆ ಸೊ ಆ ಕಾನ್ಫಿಡೆನ್ಸೇ ಇರೋದಿಲ್ಲ ಅಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳಿರುತ್ತೆ ಸೊ ಈ ಥರದನ್ನು ಕೆಲವರಿಗೆ ಮಾಹಿತಿನೇ ಇರೋಲ್ಲ ಈ ಥರ ಕೆಲವು ಅದನ್ನು ಸೌಂದರ್ಯವಾಗಿ ಕಾಣೋ ಥರ ನಾವು ಬದಲಾಯಿಸ್ಬೋದು ಅನ್ನೋ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ಇದೆ ಸೊ ಅದನ್ನು ಸಹ ನೀಟಾಗಿ ಮಾಡಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಈ ನಾರ್ಮಲಾಗಿ ಎಲ್ಲ ಚೆನ್ನಾಗಿ ಕಾಣೋ ಥರ ಎಲ್ಲರಿಗೆ ಹೇಗಿರುತ್ತೆ ಆ ಥರ ಮಾಡೋವಂಥ ಆಪ್ಷನ್ಸು ಇರುತ್ತೆ ಅದೇ ಡಾಕ್ಟರ್ ನೀವು ಹೇಳಿದ್ರಿ ಇವಾಗ ನಮ್ಮ ಕೈಯಿಂದನೇ ಹಾಳು ಅಂಥದ್ದು ಅದು ಹೇಗೆ ಅಂತ ಒಂಚೂರು ಹೇಳ್ತಾರೆ ಸೊ ಆಗುತ್ತೆ ಅದು ನಾವೇ ಹಾಳು ಮಾಡ್ಕೊಳ್ಳೋವಂಥದ್ದು ಬಿಕಾಸ್ ಕೆಲವ್ರಿಗೆ ಬೈ ಬರ್ತಿರುತ್ತೆ ಸೊ ಆ ನಂತರ ಹೇಗೆ ನಮ್ಮ ಮೂಲಕ ನಾವೇ ಹಾಳು ಮಾಡ್ಕೊಳ್ಳೋವಂಥದ್ದು ಈಗ ನಮ್ಮ ಮೂಲಕ ನಾವೇ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಜನಕ್ಕೆ ಹಲ್ಲು ಅಂತ ಹೇಳಿದ್ರೆ ಸ್ವಲ್ಪ ಬೇಜವಾಬ್ದಾರಿ ಬೇಜವಾಬ್ದಾರಿ ಅಂತ ಏನು ಹೇಳಿದ್ರೆ ಅಲ್ಲಿ ತಾನೇ ಉಜ್ಜಿದ್ರಾಯಿತು ಒಂದು ಸತಿ ಉಜ್ಕೊಂಡಾಯಿತು ಕೆಲವ್ರಿಗೆ ಏನಂದ್ರೆ ಹಲ್ಲು ಉಜ್ಜೋದು ಅಂದರೆ ಬ್ರಷ್ ತೊಗೊಂಡು ಸುಮ್ಮನೆ ಹಿಂಗೆ ಜರ್ಗಸ್ಬಿಟ್ರೆ ಹಲ್ಲು ಉಜ್ಜಿದ್ದು ಅಂತ ಹಾಗಲ್ಲ ಹಲ್ಲು ಒಂದು ಕಾರಣ ಇರುತ್ತೆ ಈಗ ನೀವು ಬೆಳಗಿಂದ ರಾತ್ರಿವರೆಗೂ ತಿಂತಾಯಿರ್ತೀರ ಸೊ ಆ ತಿನ್ನೋದೆಲ್ಲ ಅಂಟ್ಕೊಂಡಿರತ್ತೆ ಹಲ್ಲಿಗೆ ಅದು ಸ್ವಚ್ಛ ಆಗಬೇಕು ಸೊ ಆ ರೀತಿಯಲ್ಲಿ ಹಲ್ಲನ್ನ ಬ್ರಷ್ ಮಾಡ್ಕೋಬೇಕು ದಿನ ಪೂರ್ತಿ ತಿಂದಿರ್ತೀವಿ ಮೂರು ನಾಲ್ಕು ಸರ್ತಿ ಊಟನೇ ಮಾಡಿರ್ತೀವಿ ಕಾಫಿ ಟೀ ತಿಂದಿರ್ತೀವಿ ಸ್ನ್ಯಾಕ್ಸ್ ಆಗಿರ್ಬೋದು ಅದೆಲ್ಲ ಅಂಟ್ಕೊಂಡಿರುತ್ತೆ ಸೊ ದಿನ ಪೂರ್ತಿ ತಿಂದಿರೋದನ್ನ ಅದೆಲ್ಲ ಕಚ್ಕೊಂಡಿರುತ್ತೆ ನೀವೊಂದು ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಏಳು ಗಂಟೆನಾದರೂ ಎಲ್ಲರೂ ನಿದ್ದೆ ಮಾಡೇ ಮಾಡ್ತಾರೆ ಆ ಟೈಮಲ್ಲಿ ಇದೆಲ್ಲ ಕೂತ್ಕೊಂಡಿದ್ರೆ ಆ್ಯಕ್ಟಿವಿಟಿನೂ ಇರಲ್ವಲ್ಲ ಬಾಯಿ ಆಡಿಸ್ತಾ ಇರಲ್ಲ ಮಾತಾಡೋಲ್ಲ ಸುಮ್ಮನೆ ನಿದ್ದೆ ಮಾಡ್ತಾ ಇರ್ತೀವಿ ಈ ಟೈಮಲ್ಲಿ ಬ್ಯಾಕ್ಟೀರಿಯಾ ಅಲ್ಲಿ ಗ್ರೋ ಆಗುತ್ತೆ ಅಂದರೆ ಬೆಳೆಯುತ್ತೆ ಅದೆಲ್ಲ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಹೊತ್ತು ರಾತ್ರಿ ಎಲ್ಲ ಅಲ್ಲು ಜಲ್ವೋ ಅಂಥವರಿಗೆ ಜಾಸ್ತಿ ಆಗ್ತಾ ಇರುತ್ತೆ ಡಾಕ್ಟರ್ ಇವಾಗ ಆಹಾರದ ಮೂಲಕ ನಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಬೋದಾ ಅಂದರೆ ಇಟ್ಕೊಳ್ಬೋದು ಅನ್ನೋದಾದರೆ ಯಾವ ರೀತಿ ಆಹಾರವನ್ನು ನಾವು ತೊಗೊಳ್ಬೋದು ಏನೇ ತಿಂದರೂ ಅದನ್ನು ಇತಿಮಿತಿನಲ್ಲಿ ತಿನ್ನಬೇಕು ಒಂದು ಅದರಲ್ಲಿ ಏನು ತಿನ್ನಬಾರ್ದು ಅಂದರೆ ಈ ಎರೇಟೆಡ್ ಡ್ರಿಂಕ್ಸ್ ಅಂತಾರೆ ಈ ಸಾಫ್ಟ್ ಡ್ರಿಂಕ್ಸು ಅದೆಲ್ಲ ತುಂಬ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತೆ ಅದು ಹಲ್ಲಿನ ಎನಾಮೆಲ್ ಅಂತ ಮೇಲ್ಪದರ ಏನಿರುತ್ತೆ ಮೇಲ್ಪದರನ ಹಾಳು ಮಾಡಿಬಿಡುತ್ತೆ ಅಂದರೆ ತುಂಬ ಜಾಸ್ತಿ ಮಾಡ್ತಾಯಿದ್ರೆ ಯಾವುದೇ ಆದರೂ ಸ್ವಲ್ಪ ಮಾಡಿದರೆ ಏನು ತೊಂದರೆ ಇಲ್ಲ ಬಟ್ ಅದನ್ನೇ ತುಂಬ ಜಾಸ್ತಿ ಮಾಡ್ತಾಯಿದ್ರೆ ಅಲ್ಲಿನ ಮೇಲ್ಪದರ ಎಲ್ಲ ಹಾಳಾಗೋಗ್ಬಿಡುತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ತುಂಬ ಜಂಕ್ ಫುಡ್ ತಿನ್ನೋದರಿಂದ ಏನಾಗುತ್ತೆ ಅದರಲ್ಲಿರೋ ಈ ಪರ್ಟಿಕ್ಯುಲರ್ ಈ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಶುಗರ್ ಕಂಟೆಂಟ್ ಆಗಿರ್ಬೋದು ಇದೆಲ್ಲ ಏನಾಗುತ್ತೆ ಕ್ರಮೇಣ ತಿಂತ ತಿಂತ ಹಲ್ಲಿಗೆ ಮೇಲ್ಪದರನ ಸಾಫ್ಟ್ ಮಾಡಿಬಿಡುತ್ತೆ ಯಾಕಂದರೆ ಅದ್ರ ಮೇಲೆ ನೀವು ತಿನ್ನೋದ್ರ ಜೊತೆಗೆ ಸ್ವಚ್ಛ ಮಾಡ್ಕೊಳ್ಳೋ ಹವ್ಯಾಸ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಲ್ಲು ವೀಕ್ ಆಗೋಗ್ಬಿಡುತ್ತೆ ಫಸ್ಟು ಕ್ಲೀನಾಗಿ ಎಲ್ದಿದ್ರೆ ಆವಾಗ ನೀವೊಂದು ಸ್ವಲ್ಪ ಪೆಟ್ಟಾದ್ರೂ ಹಲ್ಲು ಮುರಿದೋಗುತ್ತೆ ಮುರ್ಕೊಳ್ಳೋದು ಅಥವಾ ಲೂಸ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನೀವೇನು ತಿಂತೀರಾ ಅನ್ನೋದು ತುಂಬ ಮುಖ್ಯ ಈ ಫ್ರೂಟ್ಸು ಎಸ್ಪೆಷಲಿ ಏನಂತಾರೆ ಈ ಬೆರೀಸ್ ಅಂತಾರೆ ನೋಡಿ ಈ ಸ್ಟ್ರಾಬೆರೀಸ್ ಅಂಥದ್ದೆಲ್ಲ ಸೊ ಈ ಬೆರೀಸ್ ಅಥವಾ ಆಪಲ್ ಈ ಥರ ಹಣ್ಣುಗಳನ್ನ ತಿನ್ನೋದ್ರಿಂದ ಹಲ್ಲು ಬಿಳಿ ಆಗ್ತಾ ಬರುತ್ತೆ ವಿಟಮಿನ್ಸ್ ಜಾಸ್ತಿ ಇರೋ ತಿನ್ನೋದ್ರಿಂದ ಹೊಸಡಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಈ ಹಲ್ಲಿಗೆ ಈಗ ಬೆಳೆಯೋ ಟೈಮಲ್ಲಿ ನೀವು ಇಂಥದ್ದೆಲ್ಲ ತಿನ್ನೋದರಿಂದ ಹಲ್ಲು ಮೂಳೆ ಗಟ್ಟಿ ಇರುತ್ತೆ ಸೌಂದರ್ಯ ಸಲಹೆಯ ಬಳಿಕ ಶುಭೋದಯ ಕರ್ನಾಟಕದ ಎರಡನೇ ಆವೃತ್ತಿಗೆ ಮತ್ತೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಮೆಡಲ್ ಮಷಿನ್ ನಿರಂಜನ್ ಮುಕುಂದನ್ ಅವರು ಸರ್ ನಾವು ಮಾತನಾಡ್ತಾ ಇದ್ವಿ ನಿಮ್ಮ ಸಾಧನೆಯ ಹಾದಿ ಬಗ್ಗೆ ಬದುಕಿನ ಯಶೋಗಾಥೆ ಬಗ್ಗೆ ಇದರ ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ತಮ್ಮನ್ನು ಮೆಡಲ್ ಮಷಿನ್ ಅಂತ ಕರೀತಾರೆ ಯಾಕೆ ಕರೀತಾರೆ ಅನ್ನೋದು ಸರ್ ಸೊ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಒಂದು ಇದು ಜೂನಿಯರ್ ವರ್ಲ್ಡ್ ಗೇಮ್ಸ್ ಅಂತ ಒಂದು ಕಾಂಪಿಟೇಷನ್ ನಡೆಯುತ್ತೆ ಸೊ ಅಲ್ಲಿ ನಾನು ಹೋಗೋವಾಗ ಒನ್ ಆಫ್ ದ ಅಲ್ಲಿ ಹೇಳ್ತಾ ಇರ್ತಾರೆ ಈ ಥರ ನಿಮ್ಮ ಒಂದು ಕಾಂಪಿಟೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ ಇಂಡಿಯಾದಿಂದ ಎಷ್ಟು ಜನ ಬಂದಿದ್ದೀರಾ ಸೊ ಆಗ ನಾನು ಇಂಡಿಯಾದಿಂದ ನಾನು ಒಬ್ಬ ಕಾಂಪಿಟೇಟರ್ ಆಗಿರ್ತೀನಿ ಸೊ ನನ್ನ ಹೆಸರನ್ನ ಹೊಡಿತಾ ಹೋಗ್ತಾ ಇರ್ತಾರೆ ಅವರು ಈ ಥರ ನೀನು ಒಬ್ಬನೇ ಬಂದಿದೆಯಾ ಸೊ ನಮ್ಮ ಟೀಮ್ ಅವರಿಗೆ ಒಂದು ಕಡಿಮೆ ಅಥ್ಲೀಟ್ ಅಂತ ಆಗ್ತಾರೆ ನಿನ್ನ ಹೆಸರನ್ನ ಹೊಡ್ಕೊಂಡು ಹೋದರೆ ಅಂತ ಹೇಳ್ತಾರೆ ನಾನು ಆಯಿತು ಸರ್ ಅಂತ ಹೇಳ್ತೀನಿ ನಾಲ್ಕು ದಿವಸ ಕಾಂಪಿಟೇಷನ್ ಆದಮೇಲೆ ನಾನು ಏಳು ಚಿನ್ನದ ಪದಕ ಗೆಲ್ತೀನಿ ಮತ್ತು ಮೂರು ಸಿಲ್ವರ್ ಪದಕ ಗೆಲ್ತೀನಿ ನನಗೆ ಅಲ್ಲಿ ಒಂದು ಟೈಟ್ಲ್ ಕೊಡ್ತಾರೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತ ಒಂದು ಟೈಟ್ಲ್ ಕೊಡ್ತಾರೆ ಸೊ ಆವಾಗ ಅಲ್ಲಿರೋ ಎಲ್ಲ ಕೋಚಸ್ ಆಗಿರ್ಬೋದು ಮತ್ತು ಮಾಧ್ಯಮದ ಆಗಿರ್ಬೋದು ಅವರು ನನ್ನ ಮೆಡಲ್ ಮಿಷಿನ್ ಅಂತ ಕರೀತಾರೆ ಯಾಕಂದರೆ ಅಷ್ಟು ಸಲಿ ನಾನು ಸ್ಟೇಜ್ಗೆ ಹೋಗಿ ಪೋಡಿಯಮ್ಗೆ ಹೋಗಿ ನನ್ನ ಮೇಲೆ ಅಷ್ಟು ಚಿನ್ನ ಪದಕ ಬಂತು ಅಷ್ಟು ಸಲಿ ನಮ್ಮ ಭಾರತ ರಾಷ್ಟ್ರಗೀತೆ ಬಂತು ಅಲ್ಲಿ ಸೊ ಅದರಿಂದ ನನ್ನ ಮೆಡಲ್ ಮಿಷಿನ್ ಅಂತ ಅದೊಂದು ನಿಕ್ ನೇಮ್ ಬರುತ್ತೆ ನನಗೆ ಅಲ್ಲಾಗಿರ್ಬೋದು ನಮ್ಮ ಭಾರತದಾಗಿರ್ಬೋದು ನನಗೆ ಅಲ್ಲಿಂದ ನಿಕ್ ನೇಮ್ ಮೆಡಲ್ ಮಿಷಿನ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಏಳು ಸಾರಿ ಭಾರತದ ನ್ಯಾಷನಲ್ ನಿಜಕ್ಕೂ ಕೂಡ ಹೆಮ್ಮೆ ಅನ್ಸುತ್ತೆ ಆ ಕ್ಷಣ ಹೇಗಿತ್ತು ಸರ್ ಬಹಳ ಬಹಳ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಅದು ನನ್ನ ಲಾಸ್ಟ್ ಜೂನಿಯರ್ ಲೆವೆಲಲ್ಲಿ ಅದು ನನ್ನ ಲಾಸ್ಟ್ ಚಾಂಪಿಯನ್ಶಿಪ್ ಆಗಿತ್ತು ಸೊ ನಾನು ನನ್ನ ಟೀಮ್ ಆಗಿರ್ಬೋದು ನನ್ನ ಕೋಚ್ ಆಗಿರ್ಬೋದು ನಾವೆಲ್ಲ ಮಾತಾಡಿದಿಷ್ಟೇ ಇದಾದ ಮೇಲೆ ನನ್ನ ಜೀವನದಲ್ಲಿ ಆ ಜೂನಿಯರ್ ಚಾಂಪಿಯನ್ಶಿಪ್ ಬರಕ್ಕೆ ಸಾಧ್ಯವೇ ಇಲ್ಲ ಸೊ ನಾನು ಹೊರಗೆ ಬರೋವಾಗ ಒಂದು ದೊಡ್ಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡ್ಕೊಂಡು ಬರಬೇಕು ಅಂತ ಬಟ್ ಅಷ್ಟು ಮೆಡಲ್ ಗೆಲ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹೋಗಿ ಒಂದು ಒಳ್ಳೆ ಎಕ್ಸಿಟ್ ಆಗಿರಬೇಕು ಅನ್ನೋ ಒಂದು ಮನಸ್ಸಿತ್ತು ಅಷ್ಟೇ ನಮಗೆ ಬಟ್ ಆ ಮೂರು ನಾಲ್ಕು ದಿವಸ ಕಾಂಪಿಟೇಷನ್ ಆದಮೇಲೆ ಆ ಹತ್ತು ಮೆಡಲಲ್ಲಿ ಹತ್ತು ಇವೆಂಟಲ್ಲಿ ಹತ್ತು ಮೆಡಲ್ ಗೆದ್ದಿದ್ದೆ ನಾನು ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತ ಒಂದು ಪಟ್ಟ ಬಂತು ಸೊ ಅದರ ಜೊತೆನೇ ಮೆಡಲ್ ಮಿಷಿನ್ ಆಫ್ ಇಂಡಿಯಾ ಅಂತಲೂ ಆ ಪಟ್ಟ ಬಂತು ನನಗೆ ಬಹಳ ಸಂತೋಷ ನಮಗೆ ನೋಡುಗರಿಗೆ ಅನ್ನಿಸ್ತಾ ಇದೆ ರೋಮಾಂಚನ ಅನ್ನಿಸ್ತಿದೆ ಏಳು ಸಾರಿ ರಾಷ್ಟ್ರಗೀತೆ ಬರೋದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸ್ವಲ್ಪದ ಮಾತಾಲ್ವೇ ಅಲ್ಲ ಇತ್ತೀಚೆಗೆ ಬಂದದ್ದು ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅನ್ನುವಂತಹ ಪ್ರಶಸ್ತಿ ಈ ಪ್ರಶಸ್ತಿ ಬಗ್ಗೆ ಮಾತನಾಡೋದಾದ್ರೆ ಅದು ನಾನು ಒನ್ ಆಫ್ ದ ಯಂಗೆಸ್ಟ್ ಆಗಿದ್ದೆ ನನಗೆ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಪ್ರಶಸ್ತಿ ಇನ್ ಡಿಸೆಬಿಲಿಟಿ ಕ್ಯಾಟಗರಿಯಲ್ಲಿ ಬರುವಾಗ ಇದು ಎರಡು ಸಾವಿರದ ಹದಿನೈದರಲ್ಲೇ ಬಂತು ನನಗೆ ನ್ಯಾಷನಲ್ ಅವಾರ್ಡ್ ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡೋದು ಅದು ವಿತ್ ಡಿಸೆಬಿಲಿಟಿ ಅವರಿಗೆ ಸೊ ಆ ಸಮಯದಲ್ಲಿ ನನಗೆ ಈ ಒಂದು ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಕಂಟ್ರಿ ಬಂತು ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಚಾಂಪಿಯನ್ಶಿಪ್ ಅಂತ ಅಲ್ಲಿ ಬಂತು ಸೊ ಆ ಒಂದು ವರ್ಷ ಒಂಥರ ಒಂದು ಬ್ರೇಕ್ ಥ್ರೂ ವರ್ಷ ಆಗಿತ್ತು ನನಗೆ ಖುಷಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ಹೌದು ಓಕೆ ಅದರ ಜೊತೆಗೆ ಭಾರತದಲ್ಲಿ ಅತಿ ಹೆಚ್ಚು ರೆಕಾರ್ಡನ್ನು ಅನ್ನು ಹೊಂದಿಂತಹ ಇತಿಹಾಸ ಕೂಡ ಇದೆ ಅದ್ರ ಬಗ್ಗೆ ಮಾತನಾಡೋದಾದ್ರೆ ಸೊ ಈಗ ಸದ್ಯಕ್ಕೆ ನಾನು ಕರೆಂಟ್ಲಿ ನಾನು ಒಂದು ಪ್ಯಾರಾ ಸ್ವಿಮ್ಮರ್ ಟು ಹ್ಯಾವ್ ದ ಮೋಸ್ಟ್ ಏಷ್ಯನ್ ರೆಕಾರ್ಡ್ಸ್ ಅನ್ನೋದು ಸೊ ಶಾರ್ಟ್ ಕೋರ್ಸ್ ಆಗಿರ್ಬೋದು ಲಾಂಗ್ ಕೋರ್ಸ್ ಆಗಿರ್ಬೋದು ನಾವು ಶಾರ್ಟ್ ಕೋರ್ಸ್ ಅಂತ ಹೇಳ್ತೀವಿ ಶಾರ್ಟ್ ಕೋರ್ಸ್ ಅನ್ನೋದು ಇಪ್ಪತ್ತೈದು ಮೀಟರ್ ಪೂಲಲ್ಲಿ ನಾವು ಸ್ವಿಮ್ ಮಾಡೋದು ಲಾಂಗ್ ಕೋರ್ಸ್ ಅನ್ನೋದು ಐವತ್ತು ಮೀಟರ್ ಪೂಲಲ್ಲಿ ಸ್ವಿಮ್ ಮಾಡೋದು ಸೊ ಈ ಎರಡರಲ್ಲೂ ನನಗೆ ಏಳು ಟೋಟಲ್ ಏಳು ಏಷ್ಯನ್ ರೆಕಾರ್ಡ್ಸ್ ಆಗಿದೆ ನಾನು ಫಸ್ಟ್ ಭಾರತೀಯ ಮತ್ತು ಫಸ್ಟ್ ಇಂಡಿಯನ್ ಪ್ಯಾರಾಸ್ವಿಮ್ಮರ್ ಟು ಹೋಲ್ಡ್ ದಟ್ ಸೆವೆನ್ ರೆಕಾರ್ಡ್ಸ್ ಇವಾಗ ಬಹಳ ಸಂತೋಷ ನಿಜಕ್ಕೂ ಕೂಡ ನಾವು ನಿರಂಜನ್ ಮುಕುಂದನ್ ಹೆಸರು ಕೇಳಿದ್ದೀವಿ ಬಟ್ ಇವತ್ತು ನಿಮ್ಮ ಸಾಧನೆ ಹಾದಿ ನೋಡ್ತಾ ಇದ್ರೆ ಬಹಳ ಖುಷಿ ಅನ್ನಿಸ್ತಾ ಹೋಗುತ್ತೆ ಬಹಳ ಜನಕ್ಕೆ ಏನಾದರೂ ಮಾಡಬೇಕು ತುಂಬ ಎಲ್ಲದು ಚೆನ್ನಾಗಿರುತ್ತೆ ಬಟ್ ಅವಕಾಶಗಳಿರೋದಿಲ್ಲ ಕೆಲವ್ರಿಗೆ ನ್ಯೂನತೆ ಇರುತ್ತೆ ಆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಬಹಳ ಜನ ನಾವು ಏನಾದರೂ ಮಾಡಬೇಕು ಅನ್ನುವಂಥದ್ದು ಅವರಿಗೂ ಕೂಡ ಛಲ ಇರುತ್ತೆ ಅಂತಹ ಕ್ರೀಡಾಸಕ್ತರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಖಂಡಿತ ಯಾಕಂದರೆ ಈ ಹಾದಿ ಅನ್ನೋದು ಅಷ್ಟು ಈಸಿ ಹಾದಿ ಅಲ್ಲ ವಿತ್ ಡಿಸೆಬಿಲಿಟಿ ವಿತ್ ಅಂಗವೈಕ್ಲೇತೆ ಮಾಡಬೇಕು ಅನ್ನೋದು ಇನ್ನೂ ಡಬಲ್ ನಾವು ಎಫರ್ಟ್ ಆಗಬೇಕಾಗಿರುತ್ತೆ ಬಟ್ ನಮ್ಮೊಳಗೆ ಆ ಒಂದು ಟ್ಯಾಲೆಂಟ್ ಯಾವಾಗಲೂ ಇದ್ದೇ ಇದೆ ನಾನು ಅದನ್ನು ಹೇಳೇ ಹೇಳ್ತೀನಿ ಯಾವಾಗಲೂ ಒಂದು ಏಬಲ್ಡ್ ಅವರು ಈ ಥರ ಮಾಡ್ಬೋದು ಅಂತ ಒಂದು ಹಾದಿ ಹುಡುಕೋವಾಗ ಡಿಸಬಿಲಿಟಿ ಇರೋರು ಅಂಗವೈಕಲ್ಯತೆ ಇರೋರು ಇನ್ನೊಂದು ಹಾದಿ ಹುಡುಕ್ತಾರೆ ಅದನ್ನೇ ಆ ಕೆಲಸನೇ ಮಾಡೋಕ್ಕೆ ಸೊ ಆ ಒಂದು ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ ಮತ್ತು ಅಷ್ಟು ಈಸಿಯಾಗೂ ಆಗೋಲ್ಲ ಅದು ಸೊ ಆ ಒಂದು ಛಲ ಇಟ್ಕೊಂಡು ಆ ಒಂದು ಮೆಂಟಲ್ ಸ್ಟ್ರೆಂತ್ ಇಟ್ಕೊಂಡು ಯಾವುದೇ ಕಾರ್ಯ ಇರ್ಬೋದು ಅದು ಸ್ಪೋರ್ಟ್ಸ್ ಅಂತಿಲ್ಲ ನೀವು ಪೇಂಟಿಂಗಲ್ಲಿರ್ಬೋದು ಸಿಂಗಿಂಗಲ್ಲಿರ್ಬೋದು ಬಟ್ ಆ ಒಂದು ದೃಢ ಮನಸ್ಸಿಟ್ಕೊಂಡು ನೀವು ಮುಂದೆ ಹೋದರೆ ಗ್ಯಾರಂಟಿ ನೀವು ಸಕ್ಸೀಡ್ ಆಗ್ತೀರಾ ಲೈಫಲ್ಲಿ ಓಕೆ ಇಷ್ಟು ವರ್ಷದ ಹಾದಿ ಅಂದರೆ ಇಪ್ಪತ್ತೆಂಟು ವರ್ಷ ತಮಗೆ ಸೊ ಯಾರನ್ನ ಅತಿ ಹೆಚ್ಚು ನೆನಪಿಸ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಯಾರಾದರೂ ಒಂದು ಪುಷ್ ಕೊಟ್ಟಿರ್ತಾರೆ ನಿಮಗೆ ಇಲ್ಲ ನಿನಗೆ ಮಾಡೋ ಆಗುತ್ತೆ ಅಂತ ಸೊ ಅಂತಹ ಪುಷ್ ಕೊಟ್ಟಿರೋರ್ನಿಗೆ ಯಾರನ್ನ ನೆನಪಿಸ್ಕೊಳ್ತೀರಿ ಡೆಫಿನೆಟ್ಲಿ ಫಸ್ಟು ಮನೆಯವರು ಅಪ್ಪ ಅಮ್ಮ ನಮ್ಮ ಅಜ್ಜಿ ಡೆಫಿನೆಟ್ಲಿ ಅವರು ನನ್ನ ಜೊತೆ ಇಲ್ಲ ಇವಾಗ ಬಟ್ ಅವ್ರನ್ನ ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ತೀನಿ ಅದು ಬಿಟ್ಟು ನನ್ನ ಕೋಚಸ್ ಆಗಿರ್ಬೋದು ನನ್ನ ವೆಲ್ ವಿಷರ್ಸ್ ಆಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಯಾಕಂದರೆ ಅವರು ನನ್ನ ಲೈಫಲ್ಲಿ ಭಾಳ ದೊಡ್ಡ ಪಾತ್ರ ಆಡಿದ್ದಾರೆ ಯಾಕಂದರೆ ನೀನು ಸ್ವಿಮ್ ಮಾಡು ನಿನ್ನ ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅವರೊಂದು ನನಗೆ ಒಂದು ಹುಮ್ಮಸ್ಸು ನೀಡ್ತಾ ಇದ್ರು ಮತ್ತು ನಾನು ಬೇರೆ ದೇಶದಲ್ಲಿರೋವಾಗಲೂ ಅಷ್ಟೇ ಫೋನ್ ಮಾಡಿ ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ನಾವು ನಿನ್ನ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ನೀನು ಇನ್ನೂ ಚೆನ್ನಾಗಿ ಮಾಡ್ತೀಯಾ ಅನ್ನೋ ಒಂದು ಇದು ಮಾಡ್ತಾಯಿದ್ರು ಸೊ ನಂಗೆ ಆ ಫ್ರೆಂಡ್ ಸರ್ಕಲ್ ಅನ್ನೋದು ತುಂಬ ದೊಡ್ಡ ಫ್ರೆಂಡ್ ಸರ್ಕಲ್ ಆಗಿತ್ತು ಅದರಷ್ಟೇ ಒಂದು ಮೋಟಿವೇಟಿಂಗ್ ಫ್ರೆಂಡ್ ಸರ್ಕಲ್ ಆಗಿತ್ತು ಯಾವತ್ತೂ ಯಾರೂ ನಂಗೆ ಅಂಗವೈಕಲ್ಯತೆ ಇದೆ ಇವನ್ನ ಬಿಟ್ಬಿಡಬೇಕು ಅನ್ನೋ ಒಂದು ಇದೇ ಇರಲಿಲ್ಲ ಎಲ್ಲರೂ ನನ್ನ ಒಂದು ಅವರೊಳಗೆ ನೋಡಿಕೊಂಡ್ರು ಭಾಳಷ್ಟು ಸಪೋರ್ಟ್ ಮಾಡಿದ್ರು ಬಹಳಷ್ಟು ಮೋಟಿವೇಶನ್ ಕೊಟ್ಟರು ಸೊ ನನ್ನ ಫ್ರೆಂಡ್ಸು ಅದು ಬಿಟ್ಟು ನನ್ನ ವೆಲ್ ವಿಷರ್ಸ್ ಯಾರ್ಯಾರಿದ್ದಾರೋ ಅವರೆಲ್ಲ ನನ್ನ ಜರ್ನಿಯಲ್ಲಿದ್ದಾರೆ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಅವಾಗಲೂ ನನಗೆ ಫೋನ್ ಮಾಡಿ ಇದ್ದಾರೆ ಯಾವಾಗ ಯಾವಾಗ ಗೆದ್ದಿದ್ದೀನೋ ಅವಾಗಲೂ ನನಗೆ ಒಂದು ಆ ಸೆಲೆಬ್ರೇಟ್ ಮಾಡಿದವರು ಇದ್ದಾರೆ ಸೊ ಅವ್ರಿಗೆಲ್ಲ ಈ ಜರ್ನಿ ಹೋಗುತ್ತೆ ಓಕೆ ಈಗ ಬಾಲ್ಯದಲ್ಲಿ ಈ ರೀತಿ ಕಾಯಿಲೆಗೆ ತುತ್ತಾಗಿರೋರಿಗೆ ಇದರಿಂದ ಹೊರಗೆ ಬರಬೇಕು ಅನ್ನೋದು ಕೂಡ ಮೆಂಟಾಲಿಟಿ ಇರುತ್ತೆ ಅವರು ಸ್ವಿಮ್ಮಿಂಗನ್ನೇ ಆಯ್ಕೆ ಮಾಡಿಕೊಂಡ್ರೆ ಅಥವಾ ಈ ಒಲಿಂಪಿಕ್ಸ್ಗಳಲ್ಲಿ ಭಾಗವಹಿಸುವಂತಹ ಆಟಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಭಾಗವಹಿಸುವಂತಹ ಪ್ರೊಸೀಜರ್ ಹೇಗಿರುತ್ತೆ ಅಂತ ಸೊ ಬೇಸಿಕ್ಲಿ ನನ್ನ ಸ್ವಿಮ್ಮಿಂಗ್ ಅಂತ ಹೇಳುವಾಗ ನಿಮ್ಮ ಪಕ್ಕದಲ್ಲಿ ಯಾವುದು ಅಕಾಡೆಮಿ ಇದೆಯೋ ಇಲ್ಲ ಯಾವುದು ಸ್ವಿಮ್ಮಿಂಗ್ ಸೆಂಟರ್ಲ್ಲಿದೆಯೋ ಅಲ್ಲೋಗಿ ಎನ್ರೋಲ್ ಮಾಡಿಕೊಂಡು ನಿಮ್ಮದು ಏನು ಡಿಸಬಿಲಿಟಿ ಇದೆ ನೀವು ಹೆಂಗೆ ಯಾವ ಕ್ಯಾಟಗರಿ ನಮ್ಮ ಅಂಗವೈಕಲತೆ ಮತ್ತು ಪ್ಯಾರಾಲಂಪಿಕ್ಸಲ್ಲಿ ಭಾಳಷ್ಟು ಕ್ಯಾಟಗರಿಗಳು ಬರುತ್ತೆ ಸೊ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ಆ ಕೋಚ್ ಹತ್ರ ಡಿಸ್ಕಸ್ ಮಾಡಿದ್ರೆ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಪ್ಯಾರಾಲಂಪಿಕ್ಸ್ ಅನ್ನೋದು ಇಡೀ ಭಾರತದಲ್ಲಿ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಹೆಂಗಿರುತ್ತೆ ಅಂತ ಸೊ ಎಲ್ಲರಿಗೂ ಆ ಒಂದು ಅರಿವಿರುತ್ತೆ ಆ ಒಂದು ನಾಲೆಜ್ ಇರುತ್ತೆ ಆ ಕೋಚ್ ಆಗಿರ್ಬೋದು ಇಲ್ಲ ಆ ಟೀಮ್ ಆಗಿರ್ಬೋದು ಸೊ ಅಲ್ಲಿ ನೀವು ಎನ್ರೋಲ್ ಆದರೆ ಆ ಫೆಡ್ರೇಷನ್ಗಳು ನಿಮಗೆ ಬಂದು ಸಪೋರ್ಟ್ ಮಾಡುತ್ತೆ ನಮಗೆ ಇವಾಗ ಅಂಗವೈಕಲ್ಯತೆ ಫೆಡರೇಷನ್ ಅನ್ನೋದು ಪಿ ಸಿ ಐ ಅಂತ ನಾವು ಕರಿತೀವಿ ಪ್ಯಾರಾಲಂಪಿಕ್ ಕಮಿಟಿ ಆಫ್ ಇಂಡಿಯಾ ಅನ್ನೋ ಸೊ ಅವ್ರ ಮೂಲಕನೇ ನೀವು ಇಂಡಿಯಾನ ರೆಪ್ರೆಸೆಂಟ್ ಮಾಡಕ್ಕೆ ಹೋಗ್ಬೋದು ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಆಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಸೊ ಅವ್ರು ನಿಮ್ಮನ್ನ ಗುರ್ತಿಡಿಸ್ತಾರೆ ನೀವು ಒಂದು ಸಲ ಈ ಟ್ರೈನಿಂಗ್ ಆಯ್ಕೆ ಆದಮೇಲೆ ನಿಮ್ಮನ್ನ ಅವರೇ ಬಂದು ಗುರ್ತಿಡಿಸ್ತಾರೆ ಇಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು ಸೊ ಅದ್ರ ಮೂಲಕ ನೀವು ನ್ಯಾಷ್ನಲ್ಸ್ ಆಡಿ ನ್ಯಾಷನಲಲ್ಲಿ ಭಾಳ ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ಆಮೇಲೆ ನೆಕ್ಸ್ಟು ಇಂಡಿಯನ್ ಲೆವೆಲ್ಗೆ ನೀವು ಆಯ್ಕೆ ಆಗ್ತೀರಾ ಓಕೆ ವರ್ಲ್ಡ್ ರ್ಯಾಂಕಿಂಗ್ ಟೆನ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಎಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅಂತ ಯಾವುದಾದ್ರೂ ಕೈ ತಪ್ಪಿರೋ ಅವಕಾಶಗಳು ಅಥವಾ ಸೋಲು ಅನುಭವಿಸಿರೋದು ಇವತ್ತಿಗೂ ಮಾಡೋಕ್ಕಾಗಿಲ್ಲ ಮಾಡಬೇಕು ಅನ್ನೋದ್ ಏನಾದ್ರು ಇದೆಯಾ ಅಂದ್ರೆ ಆ ಜರ್ನಿ ಅಂತ ಬರೋವಾಗ ಗೆಲ್ವು ಸೋಲು ಇದ್ದೇ ಇದೆ ಬಟ್ ಒಂದು ಎರಡು ಮೂರು ಸೋಲು ತುಂಬ ಮನಸ್ಸಿಗೆ ತುಂಬ ಇದು ಇರೋದು ಅಂದರೆ ಏಷ್ಯನ್ ಗೇಮ್ಸಲ್ಲಿ ಒಂದು ಸಲ ನಾನು ಮಿಸ್ ಮಾಡಿಕೊಂಡೆ ನನಗೆ ಅಂದರೆ ನಾನು ಭಾಳ ಚೆನ್ನಾಗಿ ಟ್ರೈನ್ ಮಾಡಿದ್ದೆ ಅಲ್ಲಿ ಅಲ್ಲಿ ಹೋಗೋವಾಗ ತಿರ್ಗಾ ಈ ಈ ಒಂದು ಡಿಸಿಬಿಲಿಟಿಯಿಂದ ನನಗೆ ಪ್ರಾಬ್ಲಮ್ ಆಗಿತ್ತು ಸೊ ಡಾಕ್ಟರ್ಸ್ ನನಗೆ ಸರ್ಟಿಫಿಕೇಟ್ ಕೊಡುವಾಗ ಇಲ್ಲ ನಾಟ್ ಫಿಟ್ ಟು ಸ್ವಿಮ್ ಅಂತ ಹೇಳಿದರು ಆವಾಗ ಅಲ್ಲಿ ಸ್ವಿಮ್ ಮಾಡೋಕ್ಕಾಗಿಲ್ಲ ಅಂತ ನನ್ನ ಕಣ್ಣು ಮುಂದೆ ನಾನು ಮೆಡಲ್ ನೋಡ್ತಾ ಇದ್ದೀನಿ ಬಟ್ ಆ ಸ್ವಿಮ್ಮಿಂಗ್ ನಾನು ಮಾಡೋಕ್ಕಾಗಲಿಲ್ಲ ಅಲ್ಲಿ ಸೊ ಅದೊಂದು ಬಹಳ ಒಂದು ನೋವಾಗಿತ್ತು ತುಂಬ ತಿಂಗಳು ಅದ್ರ ಬಗ್ಗೆ ನೆನ್ಕೊಂಡಿದ್ದೆ ಬಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋವಾಗ ಗೆಲುವು ಸೋಲು ನಾವು ಎರಡೂ ಈಕ್ವಲ್ ಆಗಿ ನೋಡಲೇಬೇಕು ನಾವು ಸೊ ಅದನ್ನು ನಾನು ಹೊರಬಡೋಕ್ಕೆ ಒಂದು ಸ್ವಲ್ಪ ತಿಂಗಳಾಯಿತು ಬಟ್ ಹೊರಬಂದೆ ಅಲ್ಲಿಂದ ಆಮೇಲೆ ಬಹಳಷ್ಟು ಮೆಡಲ್ಗಳನ್ನು ಗೆದ್ದೆ ನಾನು ಸೂಪರ್ ಸರ್ ಏನು ಮಾಡಬೇಕಂತ ಸರ್ ಮುಂದೆ ಇವಾಗ ವರ್ಲ್ಡ್ ಚಾಂಪಿಯನ್ ಆಡ್ತಿದ್ದೀರಿ ನೆಕ್ಸ್ಟು ಪ್ಯಾರಿಸಲ್ಲಿ ನಡೀತಾ ಇದೆ ಪ್ಯಾರ ಅದರಲ್ಲೂ ಕೂಡ ಭಾರತವನ್ನು ಪ್ರತಿನಿಧಿಸಿದ್ದೀರಿ ಒಂದು ಭವಿಷ್ಯದ ಯೋಜನೆ ಅಂತ ಬಂದಾಗ ಏನೆಲ್ಲ ಮಾಡಬೇಕು ಅನ್ನೋ ಕಲ್ಪನೆಗಳಿವೆ ಅಂದರೆ ಸ್ವಿಮ್ಮಿಂಗ್ ಅನ್ನೋದು ನನಗೆ ಈ ಲೈಫ್ ಕೊಟ್ಟಿರೋದು ಈ ಜೀವನ ಕೊಟ್ಟಿರೋದು ಸೊ ಸ್ವಿಮ್ಮಿಂಗ್ಗೆ ತಿರ್ಗಾ ನಾನು ಕೊಡಬೇಕು ಅನ್ನೋದೇ ನನ್ನ ಒಂದು ಗೋಲ್ ಇರೋದು ಮೇ ಬಿ ರಿಟೈರ್ ಆದಮೇಲೆ ಕೋಚಿಂಗ್ ಆಗಿರಲಿ ಇಲ್ಲ ಅಂಗವೈಕಲರಿಗೆ ಒಂದು ಕ್ಯಾಂಪು ಇಲ್ಲಾಂದರೆ ಒಂದು ಅಕಾಡೆಮಿ ಸೆಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಇವಾಗ ಒಂದು ಗುರಿಯಾಗಿರೋದು ಯಾಕಂದರೆ ಸ್ವಿಮ್ಮಿಂಗ್ ಅನ್ನೋದು ನನಗೆ ಒಂದು ಐಡೆಂಟಿಟಿ ಕೊಟ್ಟಿದೆ ನನ್ನ ಏನು ಅನ್ನೋದು ಸ್ವಿಮ್ಮಿಂಗಿಂದನೇ ಆಗಿರೋದು ಸೊ ಅದಕ್ಕೆ ಕೊಡೋಕ್ಕೆ ಮತ್ತು ಬಹಳಷ್ಟು ಜನ ಎಷ್ಟೊಂದು ಜನ ಎಷ್ಟೊಂದು ಮಕ್ಕಳು ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗದೇ ಇದ್ದಾರೆ ಸೊ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟು ಮತ್ತು ಅವರಿಗೆ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ಇಲ್ಲಿ ಮತ್ತು ಬೇರೆ ಬೇರೆ ಕಾಂಪಿಟೇಷನ್ಸಲ್ಲಿ ನಮ್ಮ ಭಾರತವನ್ನು ನಮ್ಮ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಏನು ಸಿದ್ಧತೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ಓಕೆ ಸರ್ ಒಂದು ಅಂತರ್ ರೌಂಡ್ ಮಾಡೋಣ ಮಾಡಬೇಕು ನಿಮ್ಮ ಬದುಕಿನ ರೋಲ್ ಮಾಡೆಲ್ ಅಪ್ಪ ಅಮ್ಮ ಬೆಸ್ಟ್ ವಿನ್ನಿಂಗ್ ಮೂಮೆಂಟ್ ಚಾಂಪಿಯನ್ ಆಗುವಾಗ ಅತಿ ಬೇಗ ಗುರಿ ತಲುಪಿದಾಗ ದೇಶದ ಹೆಸರಿನಿಂದ ತಮ್ಮನ್ನು ಗುರುತಿಸ್ತಾರೆ ಆ ಕ್ಷಣ ಎಷ್ಟು ಅಮೂಲ್ಯ ಅನ್ಸುತ್ತೆ ಅಂದರೆ ಮಾಡಿರೋ ಸ್ಯಾಕ್ರಿಫೈಸ್ ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ ಮತ್ತೆ ಆ ಟ್ರೈ ಕಲರ್ ನೋಡುವಾಗ ಅದೊಂದು ಗೂಸ್ ಬಂಬ ಫೀಲಿಂಗ್ ಯು ವರ್ಕ್ ಫಾರ್ ಇಟ್ ಅಂತ ಅನ್ಸುತ್ತೆ ಸ್ವಿಮ್ ಮಾಡ್ತಾ ಏನು ಓಡ್ತಿರತ್ತೆ ತಲೆ ಯಾಕಂದರೆ ರಸ್ತೆ ಮೇಲೆ ಆಡೋ ಆಟಗಳು ಒಂದು ಲೆಕ್ಕ ಆದರೆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬೇರೆದೇ ಸವಾಲಾಗಿರುತ್ತೆ ಸೊ ಏನು ಓಡ್ತಿರತ್ತೆ ಅಂತ ಒಂದು ನೆಕ್ಸ್ಟ್ ಏನು ತಿಂತೀನಿ ಅಂತ ಓಡ್ತಾ ಇರುತ್ತೆ ಒಂದೊಂದ್ಸಲಿ ಅಲ್ಲ ಫಿನಿಶ್ ಮಾಡಬೇಕಾದ್ರೆ ಫಿನಿಶ್ ಮಾಡಬೇಕಾದ್ರೆ ಗೆದ್ದೆ ಅನ್ನೋ ಒಂದು ಗುರಿಯಲ್ಲೇ ಇರುತ್ತೆ ಯಾವಾಗಲೂ ಓಕೆ ಅಂತ ಸ್ವಿಮ್ಮರ್ ಆಗಿರದೇ ಇದ್ದಿದ್ರೆ ಏನಾಗಿರ್ತಿದ್ರಿ ಬಿ ಕಾಮರ್ ಸಾರಿ ಕಾಮೆಂಟೇಟರ್ ಕಾಮೆಂಟೇಟರ್ ಓಕೆ ನಿಮ್ಮ ಲೈನ್ ಅಜೆಂಡಾ ಏನು ಗೆಲುವು ಹಾಗೆ ಸೋಲಿನ ಬಗ್ಗೆ ಗೆಲುವು ಅಂದರೆ ಏನು ಸೋಲು ಅಂದರೆ ಏನು ಅಂದರೆ ಇಟ್ ಈಸ್ ಬೋತ್ ಒಂದು ಒಂದೇ ಒಂದೇ ಕಾಯ್ನಲ್ಲಿರೋ ಎರಡು ಕಡೆ ಅದು ಸೊ ಎರಡನ್ನೂ ನೀವು ಈಕ್ವಲ್ ಆಗಿ ನೋಡ್ಕೋಬೇಕು ಸಾಧನೆ ಹಾದಿಯಲ್ಲಿ ಸೋತ ಕ್ಷಣಗಳು ಇರುತ್ತೆ ಆಗ ಏನು ಅನಿಸುತ್ತೆ ನೆಕ್ಸ್ಟ್ ಹೆಂಗೆ ಅದನ್ನು ಬೆಟರ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡೋದು ಹೊರತುಪಡಿಸಿ ಬೇರೆ ಏನೆಲ್ಲ ಹಾಬೀಸ್ ಇದೆ ತಮಗೆ ಟ್ರಾವೆಲ್ ಮಾಡೋದು ಮೂವೀಸ್ ನೋಡೋದು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಹೆಚ್ಚು ಇಷ್ಟಪಡ್ತೀರಿ ಯಾವುದೇ ಒಳ್ಳೆ ಸಿನಿಮಾ ಇರಲಿ ನೋಡೇ ನೋಡ್ತೀನಿ ಕನ್ನಡದ ನಿಮ್ಮ ನೆಚ್ಚಿನ ಹೀರೋ ಅಪ್ಪು ಅವರು ಅಪ್ಪು ಇತ್ತೀಚೆಗೆ ನೋಡಿದ ಕನ್ನಡದ ಸಿನಿಮಾ ಬಹಳ ದೇಶ ಸುತ್ತಿದ್ದೀರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ರಿ ಅದೇ ಇನ್ಯಾರು ಭೇಟಿ ಮಾಡೋ ಕನಸಿರುತ್ತೆ ಅದು ಯಾರು ಯಾರು ಇಲ್ಲ ಸ್ಪೋರ್ಟ್ಸ್ ಜಗತ್ತಿನ ನಿಮ್ಮ ಇನ್ಸ್ಪಿರೇಷನ್ ಯಾರು ರಾಹುಲ್ ದ್ರಾವಿಡ್ ಯಾರಿಗೆ ಈ ಕ್ಷಣದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಚ್ಛಿಸ್ತೀರಿ ನನ್ನ ಇಷ್ಟು ಜನ ಎಲ್ಲರೂ ಸಪೋರ್ಟ್ ಮಾಡಿದರು ಒಬ್ಬ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ಗೆ ಇರಬೇಕಾದ ಕ್ವಾಲಿಟಿ ಏನು ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದು ನಿಮ್ಮ ಬದುಕಿನ ಒನ್ ಲೈನ್ ಕ್ಯಾಪ್ಷನ್ ಏನು ಡೂ ವಾಟ್ ಯು ಲವ್ ಲವ್ ವಾಟ್ ಯು ಡೂ ಅರೆ ವಾ ಸೂಪ ಅಂದರೆ ರ್ಯಾಪಿಡ್ ಫೈರ್ ರ್ಯಾಪಿಡ್ ಆಗೇ ಮಾಡಿದ್ರಿ ಓಕೆ ಸರ್ ಇಷ್ಟು ವರ್ಷ ಟ್ರಾವೆಲ್ ಮಾಡಿದಾಗ ಪ್ಯಾರಾ ಅನ್ನೋದು ನಿಮ್ಮ ಬದುಕಿನಲ್ಲಿ ಕೊಟ್ಟಂತಹ ಸಾಕಷ್ಟು ಕೊಟ್ಟಿದೆ ಇವತ್ತಿಗೆ ನಿರಂಜನ್ ಮುಕುಂದನ್ ಅಂತ ಹೇಳಿದಾಗ ನಿಮ್ಮ ಸಾಧನೆ ಮೂಲಕ ಎಲ್ಲರೂ ಕೂಡ ನಿಮ್ಮನ್ನು ಗುರುತಿಸ್ತಾ ಹೋಗ್ತಾರೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀವಿ ಸಮಾಜ ನಿಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನೀವು ಸಮಾಜಕ್ಕೆ ಏನು ಕೊಟ್ಟಿದ್ದೀರಾ ಅನ್ನೋದು ಮುಖ್ಯ ಅಂತ ನಿಮ್ಮ ಸಾಧನೆ ಒಂದು ಸಾರಿ ಹಿಂತಿರುಗಿ ನೋಡಿದಾಗ ಇಪ್ಪತ್ತೆಂಟು ವರ್ಷಗಳ ಕ್ರಮಿಸಿದ್ದೀರಿ ಏನು ಅನಿಸುತ್ತೆ ಅಂತ ಅಂದರೆ ಇಟ್ ಈಸ್ ಜಸ್ಟ್ ಸ್ಟಾರ್ಟ್ ನನಗೆ ನಾನು ಇನ್ನೂ ಇನ್ನೂ ಸಾಧಿಸಬೇಕು ಅನ್ನೋದೇ ನನಗಿನ್ನೂ ಅನಿಸೋದು ಮತ್ತು ಎಷ್ಟು ಮೇಲೆ ಹೋದ್ರೇನೋ ಆ ಒಂದು ರೂಟ್ಸ್ನ ಮರಿಬಾರ್ದು ಅನ್ನೋದೇ ಅನಿಸೋದು ಓಕೆ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ತಂದೆ ತಾಯಿ ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಓದಿದ್ರೆ ಮಾತ್ರ ಮಗ ಏನೋ ಮಾಡೋಕ್ಕಾಗೋದು ಅಂತ ಪ್ರಾಯಶಃ ತಮಗೂ ಕೂಡ ಬೇರೆಯವ್ರು ಯಾರಾದರೂ ಹೇಳಿರ್ತಾರೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿಲ್ಲ ಸ್ವಿಮ್ಮಿಂಗಲ್ಲೂ ಬದುಕಿದೆ ಅಂತ ಹೇಳಿ ಕೆಲವರು ಇದನ್ನು ಬರೀ ಆಟ ಅನ್ನೋದ ರೀತಿ ಪರಿಗಣಿಸ್ತಾರೆ ಅಂತಹ ತಂದೆ ತಾಯಿಗೆ ಇದ್ರ ಬಗ್ಗೆ ಒಂದು ಮಾತು ಹೇಳೋದಾದರೆ ಅಂದರೆ ಓದೋದು ಮುಖ್ಯ ಅದೇನು ನೆಗ್ಲೆಕ್ಟ್ ಮಾಡಬೇಕು ಅಂತಿಲ್ಲ ಬಟ್ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋ ಗುರುತಿಸಿ ಅದನ್ನು ಸಪೋರ್ಟ್ ಮಾಡಬೇಕಾಗಿರೋದು ಪೇರೆಂಟ್ಸ್ ಅವ್ರದ್ದು ಕರ್ತವ್ಯ ಆಗಿರುತ್ತೆ ಯಾಕಂದರೆ ಒಂದೊಂದು ಮಕ್ಕಳು ಓದೋದ್ರಲ್ಲಿ ಅಷ್ಟೊಂದೇನು ಚೆನ್ನಾಗಿರಲ್ಲ ಬಟ್ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವೀಸಲ್ಲಿ ಭಾಳ ಚೆನ್ನಾಗಿ ಮಾಡಿರ್ತಾರೆ ಸೊ ಅದನ್ನು ನೀವು ಗುರುತಿಸಿ ಅದನ್ನು ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಹೇಳಿಕೆ ಓಕೆ ಈ ಸ್ಪೈನಾ ಬೈಫಿಡ್ ಅಂತ ಹೇಳಿದರೆ ಹೆಲ್ತ್ ಕಂಡೀಷನ್ ಇದು ಬಹಳ ಜನಕ್ಕೆ ಬಾಧಿಸುವಂತಹ ಕಾಯಿಲೆನೆ ಈ ರೀತಿ ಕಾಯಿಲೆ ಬಾಧಿಸಿದಾಗ ಕೆಲವರಿಗೆ ನಾವೇನು ಹೇಳ್ತೀವಿ ಬೇಸಿಕ್ ಇನ್ಫಾರ್ಮೇಷನ್ ಇರೋದಿಲ್ಲ ಸೊ ಅಂಥವ್ರಿಗೆ ನೀವು ಅನುಭವಿಸಿದ ಅಥವಾ ನೀವು ತೆಗೆದುಕೊಂಡಂತಹ ಪ್ರಿಕಾಷನ್ಸ್ ಆ ಥರದ್ದೇನಾದರೂ ಏನಾದರೂ ಅದರ ಬಗ್ಗೆ ಮಾತನಾಡೋದಾದರೆ ನಾನು ಬಹಳಷ್ಟು ಕಷ್ಟಪಟ್ಟಿದ್ದೀನಿ ಯಾಕಂದರೆ ಇದು ನಮಗೆ ನೈನ್ಟೀನ್ ನೈಂಟಿ ಫೋರ್ ನೈನ್ಟೀನ್ ನೈಂಟಿ ಫೈಯಲ್ಲಿ ನಮಗೆ ಅದು ಗೊತ್ತಿರಲಿಲ್ಲ ಈ ಕಾಯಿಲೆ ಹೆಂಗಿತ್ತು ಅಂತ ಆವಾಗ ಅಷ್ಟು ಅರಿವು ನಮಗೂ ಇರಲಿಲ್ಲ ಇಲ್ಲಿರುವಂಥ ಡಾಕ್ಟರ್ಸು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದರು ಆವಾಗ ಸೊ ಈಗ ಸೈನ್ಸ್ ತುಂಬ ಡೆವಲಪ್ ಆಗಿದೆ ಈಗ ಮೆಡಿಕಲ್ ತುಂಬ ಡೆವಲಪ್ ಆಗಿದೆ ಸೊ ಇದು ಗೊತ್ತಾದ ಮೇಲೆ ಇಮಿಡಿಯೇಟಾಗಿ ಗೊತ್ತಾದ ಮೇಲೆ ನೆಕ್ಸ್ಟ್ ಏನು ಪ್ರಿಕಾಷನರಿ ಸ್ಟೆಪ್ ಅಂತ ಡಾಕ್ಟ್ರ ಹತ್ರ ಮಾತಾಡಿದ್ರೇ ಅದನ್ನು ಹೆಂಗೆ ನೀವು ನೆಕ್ಸ್ಟ್ ಏನು ಮಾಡ್ಕೋಬೋದು ಸರ್ಜರಿ ಮಾಡ್ಕೋಬೇಕಾ ಇಲ್ಲಾಂದರೆ ಫಿಸಿಯೋಥೆರಪಿ ಬೇರೆ ಏನಾದರೂ ಒಂದು ವೇ ಇದೆಯಾ ಅಂತ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅದರಲ್ಲಿ ಓಕೆ ಹತ್ತೊಂಬತ್ತು ಸರ್ಜರಿ ಒಂದು ಕಡೆ ಆದರೆ ಎಂಬತ್ತೈದು ಮೆಡಲ್ ಯಾವುದು ತೂಕ ಅನಿಸುತ್ತೆ ಖಂಡಿತ ಎಂಬತ್ತೈದು ಮೆಡಲೇ ತೂಕ ಅನಿಸುತ್ತೆ ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಆ ನೂರು ಮೆಡಲ್ ಹೊಡಿಬೇಕು ಅನ್ನೋದೇ ಇವಾಗ ಟಾರ್ಗೆಟ್ ಇರೋದು ಹತ್ತೊಂಬತ್ತು ಸರ್ಜರಿ ಆಗಿದ್ದು ಆಗಿಬಿಟ್ಟಿದೆ ಅದು ನನ್ನ ಕೈಯಲ್ಲಿರಲಿಲ್ಲ ಬಟ್ ಈ ಎಂಬತ್ತೈದು ಮೆಡಲ್ಲು ಮತ್ತು ಈ ದೇಶ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡೋದು ನನ್ನ ಕೈಯಲ್ಲಿದೆ ಆ ಜವಾಬ್ದಾರಿ ನನ್ನ ಕೈಯಲ್ಲಿದೆ ಸೊ ಆ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀನಿ ನಾನು ಓಕೆ ಒಲಿಂಪಿಕ್ಸ್ ಅಂತ ಬಂದಾಗ ಯಾವೆಲ್ಲ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸಬಹುದು ಅಂತ ಯಾಕಂತ ಹೇಳಿದರೆ ಒಬ್ಬ ಫಿಸಿಕಲಿ ಏಬಲ್ಡ್ ಆಗಿ ಅಥವಾ ವಿಶೇಷ ಚೇತನ ನಾವೇನು ಹೇಳ್ತೀವಿ ಅವರು ಯಾವೆಲ್ಲ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಅನಿಸುತ್ತೆ ಪ್ಯಾರಾಲಂಪಿಕ್ಸಲ್ಲಿ ನಮ್ಮ ಭಾರತ ದೇಶ ನೀವು ತೊಗೊಂಡ್ರೇನು ಎಷ್ಟು ಮೆಡಲ್ ಗೆದ್ದಾರೆ ಹತ್ತೊಂಬತ್ತು ಮೆಡಲ್ ಆಗಿರ್ಬೋದು ಇಲ್ಲ ನಾವು ಶೂಟಿಂಗಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ಅಥ್ಲೆಟಿಕ್ಸಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ಸೊ ಏಬಲ್ಡಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಇದೆಯೋ ಅದೇ ಸ್ಪೋರ್ಟ್ಸು ನಮಗೆ ಅಲ್ಲೂ ಸಿಗುತ್ತೆ ಸೊ ನಮ್ಮದರಲ್ಲಿ ಹೆಂಗೆ ಅಂದರೆ ಭಾಳಷ್ಟು ಕ್ಲಾಸಿಫಿಕೇಷನ್ಸ್ ಇರುತ್ತೆ ಡಿಸಬಿಲಿಟಿ ನಮಗೆ ಬೇರೆ ಬೇರೆ ರೇಂಜಲ್ಲಿ ಇರೋದರಿಂದ ಬೇರೆ ಬೇರೆ ಕ್ಲಾಸಿಫಿಕೇಷನ್ಸ್ ಇರುತ್ತೆ ಸೊ ನಾವು ಇವಾಗ ನೀರಜ್ ಚೋಪ್ರಾ ನೋಡಿರ್ಬೋದು ಬಿಲ್ಡಲ್ಲಿ ಅದೇ ಥರ ಜಾವ್ಲಿನಲ್ಲಿ ನಾವು ಭಾಳಷ್ಟು ಅಲ್ಲೂ ನಾವು ನೋಡಿದ್ದೀವಿ ಸೊ ಅಲ್ಲೂ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ನೋಡಿ ವರ್ಲ್ಡ್ ಚಾಂಪಿಯನ್ಸ್ ನಾವು ಇಲ್ಲಿಂದ ಹೋಗಿರೋರು ಹೋಗಿರೋರನ್ನ ನೋಡಿದ್ವಿ ಸೊ ತುಂಬ ಸ್ಪೋರ್ಟ್ಸ್ ಇದೆ ಚೂಸ್ ಮಾಡ್ಕೊಳ್ಳೋಕ್ಕೆ ಸೊ ನೀವು ಹೋಗಿ ಆಡಿ ನೀವು ಅಲ್ಲಿ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಆದ್ರೇ ನಿಮಗೆ ಹೇಗೆ ಅಂತ ಗೊತ್ತಾಗುತ್ತೆ ಓಕೆ ಸಾಮಾನ್ಯವಾಗಿ ಇದೊಂದು ಕುತೂಹಲದ ಪ್ರಶ್ನೆ ನಾನು ಮುಂಚೆನೂ ಕೂಡ ಕೇಳ್ತಾ ಇದ್ದೆ ಒಲಿಂಪಿಕ್ಸ್ ಆಗೋ ಜಾಗದಲ್ಲೇ ಪ್ಯಾರಾ ಕೂಡ ಆಗುತ್ತೆ ಸೊ ಈ ಸ್ವಿಮ್ಮಿಂಗ್ ಅಂತ ಬಂದಾಗ ಯಾವ ರೀತಿ ಡಿಫ್ರೆನ್ಸು ಯಾವ ರೀತಿ ಫೈಟ್ ಇರುತ್ತೆ ಅನ್ನೋಂಥದ್ದು ಅಂದರೆ ನಮ್ಮದ್ರಲ್ಲಿ ಆ ಒಂದು ಫೈಟ್ ಅನ್ನೋದು ನಮ್ಮ ನಮ್ಮ ಕ್ಯಾಟಗರೀಸಲ್ಲೇ ಆಗುತ್ತೆ ಸೊ ಎಕ್ಸಾಂಪಲ್ಗೆ ನನ್ನ ಕ್ಯಾಟಗರಿ ಎಸ್ ಸೆವೆನ್ ಅಂತ ಬರುವಾಗ ನನ್ನಂಥ ಸ್ಪೈನಾ ಬೈಫೆಡಾ ಇರ್ಬೋದು ಇಲ್ಲ ನನ್ನಂಥ ಸಿಮಿಲರ್ ಆಗಿರೋ ಡಿಸಿಬಿಲಿಟಿ ಇರೋರು ನನ್ನ ಜೊತೆ ಕಂಪೀಟ್ ಮಾಡ್ತಾರೆ ಸೊ ಅವಾಗ ನಮ್ಮ ಕಾಂಪಿಟೇಷನ್ ಹೇಗೆ ಅಂದರೆ ಕ್ಲಾಸಿಫೈ ಯಾರು ಆಗ್ತಾರೆ ಯಾವಾಗ ಆಗ್ತಾರೆ ಅಂತ ನಮಗೆ ಗೊತ್ತೇ ಆಗೋಲ್ಲ ಸೊ ನಮಗೆ ಒಂಥರ ಅಂಡರ್ ಹಾರ್ಸ್ ಥರ ಇರುತ್ತೆ ಯಾರು ಯಾವಾಗ ಬಂದು ನಮ್ಮನ್ನ ನಮಗಿಂತ ಫಾಸ್ಟ್ ಆಗಿರ್ಬೋದು ನಮಗಿಂತ ಸ್ಲೋ ಆಗಿರ್ಬೋದು ಸೊ ಆ ಕ್ಷಣಕ್ಕೆ ತನಕ ನಮ್ಗೆ ಗೊತ್ತಾಗಲ್ಲ ಏಬಲ್ಡಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇವರು ಅಂತ ನಮ್ಗೆ ಗೊತ್ತಿರುತ್ತೆ ಇವ್ರು ಎಂಟು ಜನ ಇವ್ರು ಹತ್ತು ಜನ ಇರ್ತಾರೆ ಇವ್ರನ್ನ ನೋಡ್ತಾನೆ ಬಂದಿರ್ತೀವಿ ನಾವು ಒಂದು ವರ್ಷ ಎರಡು ವರ್ಷದಿಂದ ಸೊ ನೀವು ಈಸಿಯಾಗಿ ಒಂದು ಅನಾಲಿಸಿಸ್ ಮಾಡ್ಬೋದು ಓಕೆ ಎರಡು ವರ್ಷದಿಂದ ಇವರೇ ಇದ್ದಾರೆ ಇವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರೇ ಬರ್ಬೋದು ಅಂತ ಬಟ್ ಪ್ಯಾರಾಲಂಪಿಕ್ಸ್ ಅಂತ ಬರುವಾಗ ಆ ಕ್ಲಾಸಿಫಿಕೇಶನ್ ಇರ್ಬೋದು ಆ ಡಿಸಬಿಲಿಟಿ ಇರೋದರಿಂದ ಯಾರು ಯಾವಾಗ ಕ್ಲಾಸಿಫೈ ಆಗ್ತಾರೆ ಯಾರು ಯಾವಾಗ ಡಿಸಬಲಿಟಿಯಿಂದ ಎಲ್ಲಿ ಬರ್ತಾರೆ ಅಂತ ಗೊತ್ತಾಗಲ್ಲ ಸೊ ನೀವು ಯಾವಾಗಲೂ ಥ್ರೂ ಔಟ್ ದ ಇಯರ್ ಟಾಪ್ ಆಫ್ ದ ಗೇಮಲ್ಲಿ ಇರಲೇಬೇಕಾಗಿರತ್ತೆ ನೀವು ಹೌದು ಪ್ರ್ಯಾಕ್ಟಿಸ್ ಈಸ್ ಎ ಅರ್ಜೆಂಟನ್ಸ್ ಖಂಡಿತ ಖಂಡಿತ ಓಕೆ ಬೇರೆ ದೇಶಗಳಿಗೆ ಹೋದಾಗ ಮನೆಯಿಂದ ತುಂಬ ದೂರ ಇರಬೇಕಾದ ಪರಿಸ್ಥಿತಿ ಇರುತ್ತೆ ತಾವು ಹೇಳ್ತಾ ಇದ್ದರೆ ಥಾಯ್ಲ್ಯಾಂಡಲ್ಲಿ ಮೂರುವರೆ ವರ್ಷ ಇದ್ದೆ ಅಂತ ಹೇಳಿ ಹೇಗೆ ಒಂದು ಮನಸ್ಥಿತಿ ಹೇಗೆ ವೃದ್ಧಿಸ್ಕೊಳಿಸ್ತೀರಾ ಅಂತ ಆದರೆ ಫಸ್ಟ್ ಟೈಮ್ ಹೋಗುವಾಗ ತುಂಬ ಬೇಜಾರಾಯಿತು ಮನೆಯಿಂದ ಫಸ್ಟ್ ಟೈಮ್ ಅಷ್ಟು ದೂರ ಇದ್ದೀನಿ ನಾನು ಅಂತ ಬಟ್ ಎಲ್ಲರೂ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಒಂದೇ ಗುರಿಯಲ್ಲಿ ಅವರು ಇರ್ತಾರೆ ಆ ಒಂದು ಒಲಂಪಿಕ್ ಹೋಗಬೇಕು ಮೆಡಲ್ ಗೆಲ್ಲಬೇಕು ಅನ್ನೋದು ಸೊ ಆ ಎಲ್ಲ ಒಂದು ಫ್ರೆಂಡ್ಸ್ ಆಗ್ತಾರೆ ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ತರಬೇತಿ ಪಡಿತಾರೆ ಸೊ ಅದನ್ನು ನೋಡಿ ಹಾಗೆ ಯೂಸ್ ಆಗೋಯ್ತು ನನಗೆ ಓಕೆ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ಖುಷಿ ಅನ್ನಿಸ್ತು ಭಾಳ ಭಾಳ ಖುಷಿ ಅನ್ನಿಸ್ತು ಎಲ್ಲ ವೀಕ್ಷರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಓಕೆ ಈಗ ನೆಕ್ಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೊತೆಗೆ ನೆಕ್ಸ್ಟ್ ಪ್ಯಾರಾ ಕೂಡ ಸಿದ್ಧತೆ ಮಾಡ್ತಿದ್ದೀರಾ ಸೊ ಅದಕ್ಕೆ ಹೇಗಿದೆ ತಯಾರಿ ಅಂತ ಗೊತ್ತು ಇವಾಗ ಐದಾರು ಗಂಟೆ ಸ್ವಿಮ್ ಮಾಡ್ತಿದ್ದೀರಾ ಇದಕ್ಕೆ ಹೊರತುಪಡಿಸಿ ಸೊ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ತರಬೇತಿ ಪಡಿತಾ ಇದ್ದೀನಿ ಈಗ ಜರ್ಮನಿ ಹೊರಳಿದ್ದೀನಿ ಅಲ್ಲಿ ನನಗೆ ತರಬೇತಿ ನಡೀತಾ ಇದೆ ಸೊ ಇನ್ನೊಂದು ಎರಡು ವರ್ಷ ಇಂಪಾರ್ಟೆಂಟ್ ಇಯರ್ಸ್ ನನಗೆ ಒಲಿಂಪಿಕ್ಸ್ ಆಗಿರ್ಬೋದು ಪ್ಯಾರಾಲಂಪಿಕ್ಸ್ ಆಗಿರ್ಬೋದು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿರ್ಬೋದು ತುಂಬ ದೊಡ್ಡ ಇವೆಂಟ್ಸು ಸೊ ಅದಕ್ಕೋಸ್ಕರ ಇವಾಗ ಹೊರದೇಶ ಹೋಗಿ ತರಬೇತಿ ಇದ್ದೀನಿ ಓಕೆ ನೋಡುಗರಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಥರನೇ ಯಂಗ್ಸ್ಟರ್ಸ್ಗೆ ಏನು ಹೇಳೋದಕ್ಕೆ ಹೆಚ್ಚಿಸ್ತೀರಿ ದಾನ್ ನಾನು ಯಾವಾಗಲೂ ಅದನ್ನೇ ಹೇಳೋದು ಸಕ್ಸಸ್ಗೆ ಶಾರ್ಟ್ಕಟ್ಟೇ ಇಲ್ಲ ಸೊ ಸಕ್ಸಸ್ ಬೇಕು ಅಂದರೆ ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ಆ ಹಾರ್ಡ್ ವರ್ಕ್ ಆಗಿರಬೇಕು ಮತ್ತು ಆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ನೀವು ರೆಡಿಯಾಗಿರಬೇಕು ಖಂಡಿತ ಧನ್ಯವಾದಗಳು ಮೆಡಲ್ ಮಷಿನ್ ಇವಾಗ ಎಂಬತ್ತೈದು ಇದೆ ಅದು ಎಂಟುನೂರ ಐವತ್ತಾಗ್ಲಿ ಸಾವಿರ ಆಗಲಿ ಅಂತ ನಾವು ಆಶಿಸ್ತೀವಿ ಈ ವರ್ಷ ನೂರಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಆಶಯ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ನಿನ್ನೆ ತಾವೆಲ್ಲರೂ ಕೂಡ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ತಿಳಿದುಕೊಂಡ್ರಿ ಎರಡು ಸಾವಿರದ ಐದರಲ್ಲಿ ಆ ಆರಂಭವಾದಂತಹ ಮಾಹಿತಿ ಹಕ್ಕು ಕಾಯ್ದೆ ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡುತ್ತೆ ನೀವು ಹೇಗೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಇವತ್ತು ಇದರ ಒಂದು ಮೂರು ಸನ್ನಿವೇಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಿದ್ದೀನಿ ಉದಾಹರಣೆಗೆ ನಿಮ್ಮಲ್ಲಿ ಏನಾದರೂ ನಿಮ್ಮ ಊರಿನಲ್ಲಿ ಯಾವುದಾದ್ರೂ ಸಮಸ್ಯೆ ಆಗಿರುತ್ತೆ ನೀರಿನ ಸಮಸ್ಯೆ ಆಗಿರುತ್ತೆ ವಿದ್ಯುತ್ ಸಮಸ್ಯೆ ಆಗಿರುತ್ತೆ ತಾವು ಅದಕ್ಕೆ ಪತ್ರಗಳನ್ನು ಬರೆದಿರ್ತೀರಿ ದೂರುಗಳನ್ನು ನೀಡಿರ್ತೀರಿ ಅದರ ಬಗ್ಗೆ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ ಅಂದಾಗ ನೀವು ಆರ್ ಟಿ ಐನ ಸಲ್ಲಿಸಬಹುದು ಜೊತೆಗೆ ರಾಜಕೀಯವಾಗಿ ಯಾವುದಾದ್ರೂ ಹಣ ದುರ್ಬಳಕೆ ಆಗ್ತಾ ಇದ್ದರೆ ಅದಕ್ಕೂ ಕೂಡ ತಾವು ಆರ್ ಟಿ ಐ ಸಲ್ಲಿಸಬಹುದು ನಿಮ್ಮ ಮಗು ಯಾವುದಾದ್ರೂ ಟ್ರಸ್ಟ್ ಸಂಬಂಧಿಸಿದಂತಹ ಶಾಲೆಯಲ್ಲಿ ಓದ್ತಾ ಇರುತ್ತೆ ಆ ಶಾಲೆ ಹಣವನ್ನು ಡಿಮ್ಯಾಂಡ್ ಮಾಡೋ ಹಾಗಿರೋದಿಲ್ಲ ಅಂದರೆ ಫೀಸನ್ನು ಕಟ್ಟಿಸ್ಕೊಳ್ಳೋ ಹಾಗಿರೋದಿಲ್ಲ ಆದರೂ ಕೂಡ ಮಕ್ಕಳಿಂದ ಹಣ ಪಡಿತಿದ್ದಾರೆ ಅಂದಾಗ ತಾವು ಆರ್ ಟಿ ಐನ ರೈಸ್ ಮಾಡಬಹುದು ಜೊತೆಗೆ ವಾಹನ ನೋಂದಣಿಯಲ್ಲಿ ಒಂದಷ್ಟು ಸ್ಕ್ಯಾಮ್ಗಳಾಗ್ತವೆ ತಾವು ನೋಡಿರಬಹುದು ಸೆಕೆಂಡ್ ಹ್ಯಾಂಡ್ ವಾಹನ ಅಂತ ಏನು ಹೇಳ್ತೀರಿ ಇದರಲ್ಲಿ ಒಂದಷ್ಟು ಲೋಪದೇ ದೋಷಗಳು ಕಂಡು ಬರುತ್ತೆ ಸಂದರ್ಭದಲ್ಲೂ ಕೂಡ ನೀವು ಆರ್ ಟಿ ಐಯನ್ನು ಫೈಲ್ ಮಾಡಿ ನೀವು ನ್ಯಾಯವನ್ನು ಪಡೆದುಕೊಳ್ಬಹುದು ಆತ್ಮೀಯ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೆಡಲ್ ಮಷಿನ್ ನಮ್ಮ ಭಾರತದ ಅತ್ಯಂತ ಹೆಮ್ಮೆಯ ಕ್ರೀಡಾಪಟು ಪ್ಯಾರಾ ಈಜುಪಟು ನಿರಂಜನ್ ಮುಕುಂದನ್ ಅವರನ್ನು ಮಾತನಾಡಿಸಿದ್ವಿ ಅವರ ಬದುಕು ಜೊತೆಗೆ ಅವರ ಬದುಕಿನ ಯಶೋಗಾಥೆಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಂಡ್ವಿ ಈ ಯುವ ಸಾಧಕ ಮತ್ತಷ್ಟು ಯುವ ಚೇತನರಿಗೆ ಮಾದರಿಯಾಗಲಿ ಅಂತ ನಮ್ಮ ಕಾರ್ಯಕ್ರಮದ ಆಶಯ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ